ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ನೇತ್ರ ನಿಧಿ ಮತ್ತು ನೇತ್ರದಾನ ಇದರ ಬಗ್ಗೆ ಮಾತನಾಡಿದ್ದೇವೆ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರ ತನಕ ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ ನೈಟ್ ಅನ್ನು ಆಚರಿಸ್ತಾ ಇದ್ದಾರೆ ಈ ವರ್ಷ ನಾವು ಮೂವತ್ತೈದನೇ ವರ್ಷದ ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ ನೈಟ್ ಅನ್ನು ಆಚರಿಸ್ತಾ ಇದ್ವಿ ಅದೇ ಕಾರಣದಿಂದ ನಾವು ಇವತ್ತಿನ ಸಂಚಿಕೆಯಲ್ಲಿ ಈ ವಿಷಯದ ಕುರಿತು ಮಾತನಾಡಲಿದ್ದೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನೀಡೋಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮನಾಲಿ ಹಜಾರಿಕಾ ಐ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಹಾಗೆ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೂಡ ಹೌದು ನೇತ್ರ ನಿಧಿ ವಿಭಾಗದ ಕಾರ್ಯನಿರ್ವಾಹಕ ವೈದ್ಯಕೀಯ ನಿರ್ದೇಶಕರು ಕೂಡ ಹೌದು ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಯು ಡಾಕ್ಟರ್ ಈ ವರ್ಷ ನಾವು ನ್ಯಾಷನಲ್ ಐ ಡೋನೇಷನ್ ಫೋರ್ಟ್ನೈಟ್ ಆಚರಿಸ್ತಾ ಇದ್ವಿ ಇಂಪಾರ್ಟೆಂಟ್ ಈ ನ್ಯಾಷನಲ್ ಐ ಡೋನೇಷನ್ ಫೋರ್ಟ್ನೈಟ್ ಅನ್ನು ನಾವು ಜನರಲ್ಲಿ ಒಂದು ಐ ಡೊನೇಷನ್ ಪ್ರಾಮುಖ್ಯತೆಯನ್ನು ತಿಳಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ ಮೇನ್ಲಿ ಬಿಕಾಸ್ ಐ ಡೊನೇಷನಿಂದ ಮಾತ್ರ ನಾವು ಕಾರ್ನಿಯಲ್ ಬ್ಲೈಂಡ್ನೆಸ್ ಇಂದ ಎಫೆಕ್ಟ್ ಆಗುವಂಥ ಜನರಿಗೆ ನಾವು ಒಂದು ದೃಷ್ಟಿ ಕೊಡ್ಬೋದು ಥ್ರೂ ದ ಐ ಟ್ರಾನ್ಸ್ಪ್ಲಾಂಟೇಷನ್ ಸೊ ಐ ಟ್ರಾನ್ಸ್ಪ್ಲಾಂಟಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಕಣ್ಣು ಬೇಕು ದ ಕಣ್ಣು ದಾನ ಮಾಡಬೇಕು ಆ ದಾನ ಮಾಡಿದ್ದು ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿಯೇ ಈ ಅಂಧತ್ವವನ್ನು ನಾವು ನಿವಾರಿಸಬಹುದು ಓಕೆ ಹಾಗೆ ಡಾಕ್ಟರ್ ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಒಟ್ಟು ಎಷ್ಟು ಜನರು ಇಂತಹ ಒಂದು ಸಮಸ್ಯೆಯಿಂದ ಬಳತಾ ಇದ್ದಾರೆ ಅಂತ ಹೇಳ್ಬೋದಾ ಆ್ಯಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಹತ್ತು ಮಿಲಿಯ ಜನರು ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ರೋಗದಿಂದ ಅಂಧತ್ವದಿಂದ ಎಫೆಕ್ಟ್ ಆಗಿದ್ದಾರೆ ಅವರ ದಿನನಿತ್ಯ ಕೆಲಸ ಅವರ ಫ್ಯಾಮಿಲಿ ಲೈಫ್ ಅವರ ಪ್ರೊಫೆಷ್ನಲ್ ಆ್ಯಂಡ್ ಇಕನಾಮಿಕ್ ಲೈಫ್ ಸೋಷಿಯಲ್ ಲೈಫ್ ಎಲ್ಲ ಎಫೆಕ್ಟ್ ಆಗಿದೆ ಏಕೆಂದರೆ ಒಂದು ಕಾರ್ನಿಯಲ್ ಬ್ಲೈಂಡ್ ಜನ ಅವರ ಸ್ವಂತ ರಿಲೇಷನ್ ಇದು ಮುಖ ನೋಡಲಿಕ್ಕೆ ಸಹ ಅವರು ಸ್ಟ್ರಗಲ್ ಮಾಡ್ತಾರೆ ಒಂದು ದಿನನಿತ್ಯ ಕೆಲಸದಲ್ಲಿ ಒಂದು ರಸ್ತೆ ದಾಟಿ ಹೋಗಬೇಕಂದ್ರೆ ಸಹ ಅಷ್ಟು ಅವರು ಸ್ಟ್ರಗಲ್ ಮಾಡ್ತಾರೆ ಒಂದು ಬುಕ್ ಓದಬೇಕಂದ್ರೆ ಅಥವಾ ಯಾವುದಾದ್ರೂ ಕಾರ್ಯ ಮಾಡಬೇಕಂದ್ರೆ ತುಂಬ ಕಾರ್ನಿಯಲ್ ಬ್ಲೈಂಡ್ನೆಸ್ ಪೇಷಂಟ್ ತುಂಬ ಸ್ಟ್ರಗಲ್ ಮಾಡ್ತಾರೆ ಸೊ ಇಂಡಿಯಾದಲ್ಲಿ ಸದ್ಯಕ್ಕೆ ಹತ್ತು ಮಿಲಿಯನ್ ಜನ ಈ ಥರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ದಾನ ಮಾಡಿದ್ದು ಕಣ್ಣು ಓನ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ಅರವತ್ತೈದು ಸಾವಿರ ಮಾತ್ರ ದಾನ ಮಾಡಿದ್ದು ಕಣ್ಣು ನಮಗೆ ಸಿಗ್ತಾ ಉಂಟು ಸೊ ಹತ್ತು ಮಿಲಿಯನ್ ಜನ ಸಫರ್ ಆದರೆ ಅರವತ್ತು ಐದು ಸಾವಿರದಲ್ಲಿ ದಾನ ಮಾಡಿದ ಕಣ್ಣಲ್ಲಿ ನಮಗೆ ಅದನ್ನು ನಿವಾರಿಸಲಿಕ್ಕೆ ಆಗೋದಿಲ್ಲ ಆದಷ್ಟು ಜನರು ಮುಂದೆ ಬರಬೇಕು ಕಣ್ಣು ದಾನ ಮಾಡಬೇಕು ಇಂಥದ್ದು ಕಾಯಿಲೆಯನ್ನು ನಾವು ನಮಗೆ ನಿವಾರಿಸಲಿಕ್ಕೆ ಹೆಲ್ಪ್ ಮಾಡಬೇಕು ಎಸ್ ಮೇಡಮ್ ನೀವು ಹೇಳಿದಂಥ ವಿಚಾರಗಳು ನಿಜಕ್ಕೂ ಸತ್ಯವಾಗಿರುವಂಥದ್ದು ಹಾಗೆ ನೆಕ್ಸ್ಟ್ ವಡಿಸ್ ಕಾರ್ನಿಯಾ ಕಾರ್ನಿಯಾ ಅಂತ ಹೇಳಿದರೆ ಏನು ಓಕೆ ಸೊ ಕಾರ್ನಿಯಾ ಅಂದರೆ ಅದನ್ನು ನಾವು ಪಾರಪಟಲ ಕಣ್ಣಿನ ಪಾರಪಟಲ ಅಥವಾ ಕಣ್ಣಿನ ಕರಿಗುಡ್ಡೆ ಅಂತ ಸಹ ಹೇಳ್ತೀವಿ ಈ ಕಣ್ಣಿನ ಪಾರಪಟಲ ಕಣ್ಣಿನ ಮುಂದಿನ ಭಾಗದಲ್ಲಿ ಇರ್ತದೆ ಆ್ಯಂಡ್ ಕಣ್ಣಿನ ಸೂರ್ಯದು ಕಿರಣಗಳನ್ನು ಅಥವಾ ಲೈಟನ್ನು ನಮ್ಮ ಕಣ್ಣಿನ ರೆಟಿನ ಮೇಲೆ ಫೋಕಸ್ ಮಾಡಲಿಕ್ಕೆ ಸಹಾಯ ಕೊಡ್ತದೆ ಸೊ ಕಣ್ಣಿನ ರೆಟಿನ ಅಂದರೆ ಕಣ್ಣಿನ ನರ ಇದರ ಮೂಲಕ ಈ ಕ ಕರಿಗುಡ್ಡೆ ಮತ್ತು ನರದ ಮೂಲಕ ನಮಗೆ ದೃಷ್ಟಿ ಬರಲಿಕ್ಕೆ ಸಾಧ್ಯತೆ ಇದೆ ಸೊ ಎರಡದು ಫಂಕ್ಷನ್ ಇರಬೇಕು ಕರಿಗುಡ್ಡೆ ಅಥವಾ ಕಾರ್ನಿಯಾ ಹಾಗೂ ರೆಟಿನಾ ಆರ್ ನರ ಸೊ ಕಾರ್ನಿಯಾದಿಂದ ಬೆಳಕು ರೆಟಿನಾ ಮೇಲೆ ಅದು ಫೋಕಸ್ ಬರ್ತದೆ ಅದರಿಂದ ನಮಗೆ ದೃಷ್ಟಿ ಬರ್ತದೆ ಓಕೆ ಮ್ಯಾಮ್ ಕಾರ್ನಿಯಲ್ ರೀಸನ್ಸ್ ಯಾವುದು ಓಕೆ ಸೊ ಕಣ್ಣಿನ ಕರಿಗುಡ್ಡೆ ಅಥವಾ ಪಾರದರ್ಶಕ ಪಾರಪಟಲ ಅಪಾರದರ್ಶಕವಾಗಲಿಕ್ಕೆ ಕೆಲವು ರೀಸನ್ಸ್ ಇರ್ತದೆ ಅದರಲ್ಲಿ ಒಂದು ರೀಸನ್ ಕಣ್ಣಿಗೆ ಪೆಟ್ಟು ಬಿದ್ದರೆ ಏನಾದರೂ ಆಕ್ಸಿಡೆಂಟ್ ಆಗಿ ಕಣ್ಣಲ್ಲಿ ಪೆಟ್ಟು ಬಿದ್ದು ಕಣ್ಣಿಗೆ ಕರಿಗುಡ್ಡೆಗೆ ಬಿಳಿ ಕಲೆ ಬೀಳ್ಬಹುದು ಅಥವಾ ಎರಡನೇ ರೀಸನ್ ವಿಟಮಿನ್ ಎ ಕೊರತೆ ಮೂರನೇದು ರೀಸನ್ ಕಣ್ಣಿಗೆ ಹುಣ್ಣು ಅದರಿಂದ ಸಹ ಕಣ್ಣು ಪಾರದರ್ಶಕ ಪಾರಪಟಲ ಅಪಾರದರ್ಶಕ ಆಗ್ತದೆ ಅದಕ್ಕೆ ಒಂದು ಕಲೆ ಬೀಳ್ತದೆ ಅದರಿಂದ ಸಹ ಅಂಧತ್ವ ಬರ್ತದೆ ನಾಲ್ಕನೇ ರೀಸನ್ ಅನುವಂಶಕವಾಗಿ ಸಹ ಬರ್ಬೋದು ಐದನೇ ರೀಸನ್ ಕೆರಟೊಕೋನಸ್ ಅಂತ ಒಂದು ಕಣ್ಣಿನ ಕರಿಗುಡ್ಡೆದು ಅದು ಒಂದು ಕಾಯಿಲೆ ಅಲ್ಲಿ ಕರಿಗುಡ್ಡೆ ತುಂಬ ತೆಳುವಾಗ್ತದೆ ಕೆಲವು ಸತಿ ಕಣ್ಣು ಒಡೆದು ಹೋಗ್ತದೆ ಸೊ ಇಂಥದೆಲ್ಲ ಕಾಯಿಲೆದಿಂದ ನಮ್ಮ ಪಾರದರ್ಶಕ ಪಾರಪಟಲ ಅಪಾರದರ್ಶಕವಾಗಿ ಅಂಧತ್ವಗೆ ರಿಸಲ್ಟ್ ಆಗ್ತದೆ ಇನ್ನು ಯಾರೆಲ್ಲ ಕಣ್ಣನ್ನು ದಾನ ಮಾಡಬಹುದು ಐ ಡೊನೇಟ್ ಮಾಡಬಹುದು ರಕ್ತದಾನದಂತೆ ಕಣ್ಣು ದಾನ ಮಾಡ್ಬೋದು ಯಾರು ಸಹ ಕಣ್ಣು ದಾನ ಮಾಡ್ಬೋದು ಎರಡು ವರ್ಷದು ಮಗು ಎರಡು ವರ್ಷದ ವಯಸ್ಸ ನಂತರ ಎನಿ ಏಜ್ ಗ್ರೂಪ್ ತನಕ ಕಣ್ಣು ದಾನ ಮಾಡ್ಬೋದು ಈಗ ನಾವು ಯಾಕೆ ಎರಡು ವರ್ಷ ಅಂತ ಹೇಳಿದ್ದೇವೆ ಅಂದರೆ ಸಣ್ಣ ಮಕ್ಕಳು ಅಥವಾ ಸಣ್ಣ ಮಗುಗಳು ಅವರ ಕಣ್ಣಿನ ಕರಿಗುಡ್ಡೆ ತುಂಬ ಸಾಫ್ಟ್ ಆಗಿರ್ತದೆ ಅದನ್ನು ಸ್ವಲ್ಪ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಈ ಏಜ್ ಗ್ರೂಪಲ್ಲಿ ನಾವು ಯೂಶುವಲಿ ಎಕ್ಸೆಪ್ಟ್ ಮಾಡೋದಿಲ್ಲ ಆದರೆ ಎರಡು ವರ್ಷ ದಾಟಿ ಹೋದ ನಂತರ ಹಂಡ್ರೆಡ್ ಇಯರ್ಸ್ ತನಕ ಹಂಡ್ರೆಡ್ ಇಯರ್ಸ್ ವಯಸ್ಸು ತನಕ ಸಹ ನಾವು ಕಣ್ಣು ಕಣ್ಣು ದಾನ ಎಕ್ಸೆಪ್ಟ್ ಮಾಡ್ತೀವಿ ಸೊ ಎನಿ ಬಡಿ ಕ್ಯಾನ್ ಡೊನೇಟ್ ಐಸ್ ಯಾರು ಸಹ ಕಣ್ಣು ದಾನ ಮಾಡಬಹುದು ಎನಿ ಏಜ್ ಗ್ರೂಪ್ ಎನಿ ಬ್ಲಡ್ ಗ್ರೂಪ್ ಎನಿ ರಿಲಿಜನ್ ಎನಿ ಕಾಸ್ಟ್ ಎನಿ ಬಡಿ ಕ್ಯಾನ್ ಡೊನೇಟ್ ದ ಐಸ್ ಓಕೆ ಮ್ಯಾಮ್ ಸಪೋಸ್ ಇವಾಗ ಒಂದು ಮನೆಯಲ್ಲಿ ಇರ್ತಾರೆ ಒಂದು ಅಕ್ಕ ತಂಗಿ ಆಗಿರ್ಬೋದು ಸಪೋಸ್ ತಂಗಿಗೆ ಏನಾದರೂ ಕ ಕಣ್ ಕುರುಡಾಗಿದ್ರೆ ಅಕ್ಕ ಅಕ್ಕ ಇವಾಗ ಹೇಳ್ತಾರೆ ಡಾಕ್ಟರ್ ಹತ್ರ ಹೇಳ್ತಾರೆ ಇವಾಗ ಕಿಡ್ನಿಯನ್ನ ಹೇಗೆ ದಾನ ಮಾಡ್ತಾರೆ ಮನೆಯವರಿಗೆ ಹಾಗೆ ಇವರು ಕೂಡ ತಂಗಿಗೆ ತನ್ನ ಕಣ್ಣನ್ನು ದಾನ ಮಾಡಬಹುದಾ ಇದು ಒಂದು ತುಂಬಾ ಒಳ್ಳೆ ವಿಚಾರ ಆದರೆ ಕಣ್ಣು ದಾನವನ್ನು ಆಫ್ಟರ್ ಡೆತ್ ಓನ್ಲಿ ನಾವು ಎಕ್ಸೆಪ್ಟ್ ಮಾಡ್ತೇವೆ ಈಗ ಲೈವ್ ಜನರಿಂದ ಕಣ್ಣು ದಾನ ನಾವು ಎಕ್ಸೆಪ್ಟ್ ಮಾಡಲಿಕ್ಕಿಲ್ಲ ಅದು ಒಂದು ಇಲ್ಲೀಗಲ್ ಪ್ರೊಸೀಜರ್ ಅದು ಲೀಗಲ್ ಅಲ್ಲ ಓನ್ಲಿ ಆಫ್ಟರ್ ಡೆತ್ ಸತ್ತೋದ ನಂತರ ಮೃತದೇಹದಿಂದ ಮಾತ್ರ ನಾವು ಕಣ್ಣನ್ನು ಕರಿಗುಡ್ಡೆ ಅನ್ನು ಐ ಡೊನೇಷನನ್ನು ಎಕ್ಸೆಪ್ಟ್ ಮಾಡ್ತೇವೆ ಆ ಕಣ್ಣಿಗೆ ಮಾತ್ರ ಡೊನೇಷನ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಲೈವ್ ಜನರಿಂದ ನಮಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಡಾಕ್ಟರ್ ಇನ್ನು ನಾವು ಐ ಡೊನೇಟ್ ಮಾಡಬೇಕಾಗಿದ್ದರೆ ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಓಕೆ ಸೊ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕಲ್ಲಿ ವಿ ಹ್ಯಾವ್ ಎನ್ ಐ ಬ್ಯಾಂಕಿಂಗ್ ಟೀಮ್ ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ನಾವೆಲ್ಲ ಟ್ವೆಂಟಿ ಫೋರ್ ಸೆವೆನ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ಎವ್ರಿ ಸಿಂಗಲ್ ಡೇ ಪ್ರತಿದಿನ ಅಂದರೆ ಯಾವುದೇ ಹಬ್ಬ ಇರಲಿ ಹಾಲಿಡೇಸ್ ಇರಲಿ ಬಟ್ ನಾವು ಟ್ವೆಂಟಿ ಫೋರ್ ಅವರ್ಸ್ ಅವೈಲಬಲ್ ಇದ್ದೇವೆ ನಮ್ಮದು ಹಾಟ್ಲೈನ್ ನಂಬರ್ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಟೀಮ್ ಇಮಿಡಿಯೇಟ್ಲಿ ಬಂದು ಐ ಡೊನೇಷನನ್ನು ಎಕ್ಸೆಪ್ಟ್ ಮಾಡ್ತಾರೆ ಓಕೆ ಏನು ಡಾಕ್ಟರ್ ನಮ್ಮ ಸಂಬಂಧಿಕರು ಯಾರಾದರೂ ಒಬ್ಬರಲ್ಲಿ ಅವ್ರಿಗೆ ಅವ್ರ ಐ ಡೊನೇಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಸಪೋಸ್ ಅವ್ರ ಡೆತ್ ಆದಾಗ ಡಾಕ್ಟ್ರು ಬರ್ತಾರೆ ಅದಕ್ಕಿಂತ ಮೊದಲು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಓಕೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏಕೆಂದರೆ ಸತ್ತು ಹೋದ ಕೂಡಲೇ ನಾವು ಆಬ್ವಿಯಸ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬ ಇಮೋಷ್ನಲ್ ಆಗಿರ್ತಾರೆ ಆ್ಯಂಡ್ ಈ ಟೈಮಲ್ಲಿ ಕೆಲವು ಥಾಟ್ಸ್ ಎಲ್ಲ ಕಣ್ಣಿನ ಬಗ್ಗೆ ನಮಗೆ ಅಷ್ಟು ಥಿಂಕ್ ಮಾಡಲಿಕ್ಕಿಲ್ಲ ಏಕೆಂದರೆ ಬೇರೆ ವಿಚಾರದಲ್ಲಿ ಇರ್ತೇವೆ ನಾವೆಲ್ಲ ಆದರೆ ಸಹ ಒಂದು ಸಿಂಪಲ್ ಕೆಲವು ಪಾಯಿಂಟ್ಸ್ ಹೇಳಬೇಕಂದ್ರೆ ಸತ್ತು ಹೋದ ಕೂಡಲೇ ಆ ರಿಲೇಷನ್ಗಳಿಗೆ ಫಸ್ಟ್ ಆಫ್ ಆಲ್ ನಮ್ಮ ಐ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಆಗಬೇಕು ಕಸ್ತೂರ್ಬಾ ಹಾಸ್ಪಿಟ್ಲಿಗೆ ಕಾಲ್ ಮಾಡಬೇಕು ಆ್ಯಂಡ್ ನಮ್ಮನ್ನು ನಿಮ್ಮ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತಿಳಿಸಬೇಕು ದಟ್ ಇಸ್ ಅ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಸ್ ಆ ಡೆಡ್ ಬಾಡಿಯನ್ನು ಕಣ್ಣನ್ನು ರೆಪ್ಪೆಯನ್ನು ಮುಚ್ಚಿ ಇಡಬೇಕು ಓಕೆ ಸೊ ಏನಾಗ್ತದೆ ಕೆಲವು ಸತಿ ಕಣ್ಣು ಓಪನ್ ಇರ್ತದೆ ಆ್ಯಂಡ್ ಅದರಲ್ಲಿ ಏನಾಗ್ತದೆ ಕಣ್ಣಿನ ಮುಂದಿನ ಭಾಗ ಅಥವಾ ಕರಿಗುಡ್ಡೆ ಡ್ರೈ ಆಗಿ ಒಣಗಿ ಹೋಗ್ತದೆ ಮತ್ತು ಕಣ್ಣು ಹಾಳಾಗ್ತದೆ ಸೊ ಇದು ಆಗಬಾರದಂದ್ರೆ ನಾವು ಕಣ್ಣಿನ ರೆಪ್ಪೆ ಒಂದು ಮುಚ್ಚಿ ಇಡಬೇಕು ಆ್ಯಂಡ್ ಇನ್ನೊಂದರೆ ಫ್ಯಾನ್ ಅದೆಲ್ಲ ಹತ್ತಿರ ಇರುವ ಫ್ಯಾನ್ ಎಲ್ಲ ಆಫ್ ಮಾಡಿ ಇಡಬೇಕು ಸೊ ದ್ಯಾಟ್ ಕಣ್ಣು ಡ್ರೈ ಆಗೋದಿಲ್ಲ ಕರಿಗುಡ್ಡೆ ಕರಿಗುಡ್ಡೆಗೆ ಏನು ಹಾನಿ ಬರಬಾರ್ದಂತ ನಾವು ಪ್ರಿಕಾಷನ್ ತಗೊಳ್ಬೇಕು ಸೊ ಫ್ಯಾನನ್ನು ಆಫ್ ಮಾಡಬೇಕು ಆ್ಯಂಡ್ ಕಣ್ಣಿನ ರೆಪ್ಪೆ ಅಥವಾ ಐಲಿಡ್ಸನ್ನು ಕಣ್ಣಿಗೆ ಮುಚ್ಚಿ ಇಡಬೇಕು ಕಣ್ಣನ್ನು ಆ್ಯಂಡ್ ವಿದಿನ್ ಸಿಕ್ಸ್ ಅವರ್ಸ್ ನಮ್ಮನ್ನು ತಿಳಿಸಬೇಕು ಸೊ ಡೆಡ್ ಆದ ನಂತರ ಸಿಕ್ಸ್ ಟು ಟ್ವೆಲ್ ಅವರ್ಸ್ ಒಳಗೆ ನಮಗೆ ತಿಳಿಸಬೇಕು ಅದಕ್ಕಿಂತ ಲೇಟ್ ಆದ್ರೆ ಪುನಃ ಆ ಕಣ್ಣಿದು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಹ ನಮಗೆ ಕಷ್ಟ ಆಗ್ತದೆ ಸೊ ಈ ಮೂರು ಪಾಯಿಂಟ್ಸ್ ಒಂದು ನೆನಪಿಟ್ಕೊಂಡ್ರೆ ಖಂಡಿತ ನಮ್ಮ ಟೀಮಿಗೆ ಸಹ ಮತ್ತೆ ಫ್ಯೂಚರಲ್ಲಿ ಆ ಪೇಶೆಂಟಿಗೆ ಯಾರಿಗೆ ಅದು ಕಣ್ಣು ಬರ್ತದೆ ಅವರಿಗೆ ಸಹ ಒಂದು ಅಡ್ವಾಂಟೇಜ್ ಆಗ್ತದೆ ಸೊ ಏನಿಲ್ಲ ಫ್ಯಾನ್ ಆಫ್ ಮಾಡಿ ಆಂಡ್ ಕಣ್ಣದು ರೆಪ್ಪೆ ಮುಚ್ಚಿಡಿ ಆ್ಯಂಡ್ ನಮಗೆ ಡೆಡ್ ಆದ ಆರು ಗಂಟೆ ಒಳಗಡೆ ತಿಳಿಸಿ ಅಷ್ಟೇ ಓಕೆ ಒಂದು ಕರೆ ಇದೆ ಹಲೋ 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 ನಮಸ್ಕಾರ ನಮಸ್ತೆ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಎ ಕೃಷ್ಣ ಶೆಟ್ಟಿ ಐಕಳ ಮಂಗಳೂರಿಂದ ಓಕೆ ನಿಮ್ಮ ಕ್ವಶನ್ ಏನು ನಮ್ಮ ಡಾಕ್ಟರ್ ಹತ್ರ ಕೇಳಬಹುದು ಡಾಕ್ಟರ್ ನಮಸ್ಕಾರ ನಮಸ್ತೆ ಆ ಇದು ನೇತ್ರದಾನ ಉಂಟಲ್ಲ ಅದು ಈಗ ಸತ್ತ ವ್ಯಕ್ತಿ ಉಂಟಲ್ಲ ಅದು ಎಷ್ಟು ಟೈಮ್ ಒಳಗೆ ಕೊಡಬಹುದು ಅಂತ ಇನ್ನು ಒಂದು ಆಮೇಲೆ ಈಗ ಒಂದು ಒಬ್ಬ ಸತ್ತ ವ್ಯಕ್ತಿಯ ದೃಷ್ಟಿ ಇನ್ನೊಂದು ಕೊಟ್ಟಾಗ ಆ ಸತ್ತ ವ್ಯಕ್ತಿಯ ದೃಷ್ಟಿ ಗುರುತು ಅಷ್ಟೇ ಇರ್ತದ ಅಂತ ಪರಿಚಯ ಇಲ್ಲ. Okay so first ಪ್ರಶ್ನೆ ಆ ಸತ್ತು ಹೋದ ನಂತರ ಎಷ್ಟು ಹೊತ್ತು ಗಂಟೆ ಒಳಗಡೆ ನಮ್ಮನ್ನು ತಿಳಿಸ್ಬೇಕು so ಸತ್ತು ಹೋದ ಕೂಡಲೇ ಅವರ ರಿಲೇಶನ್ಸ್ ಅವರು ನಮಗೆ ಒಂದು ಆರು ಗಂಟೆ ಒಳಗಡೆ ನಮಗೆ ತಿಳಿಸಿದರೆ ಇಟ್ ಇಸ್ ಬೆಟರ್ ಈವನ್ ಹನ್ನೆರಡು ಗಂಟೆ ತನಕ ಸಹ ನಮಗೆ ತಿಳಿಸಿದರೆ ಒಳ್ಳೆಯದು ಸೊ ಬಿಟ್ವೀನ್ ಸಿಕ್ಸ್ ಅವರ್ಸ್ ಟು ಟ್ವೆಲ್ ಅವರ್ಸ್ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಮ್ಮನ್ನು ತಿಳಿಸಬೇಕು ನಮ್ಮ ಐ ಬ್ಯಾಂಕ್ ಟೀಮ್ ಇದು ಹಾಟ್ಲೈನ್ ನಂಬರ್ ಇದೆ ಅದನ್ನು ನಾನು ಶೇರ್ ಮಾಡ್ತೇನೆ ಆ ನಂಬರಲ್ಲಿ ಕಾಲ್ ಮಾಡಿದರೆ ನಮ್ಮ ಟೀಮ್ ಇಮಿಡಿಯೇಟ್ಲಿ ನಿಮ್ಮನ್ನು ಅಲ್ಲಿ ರೀಚಾಗಿ ಕಣ್ಣನ್ನು ರಿಟ್ರೀವ್ ಮಾಡ್ತಾರೆ ಈಗ ಎರಡನೇ ಪ್ರಶ್ನೆ ಬಗ್ಗೆ ಎರಡನೇ ಪ್ರಶ್ನೆಯನ್ನ ಕೇಳಬಹುದು ಈಗ ನಾವು ಒಂದು ದೃಷ್ಟಿ ತೆಗಿತಲ್ವಾ ಅದು ಇನ್ನೊಬ್ಬ ವ್ಯಕ್ತಿ ನಾವು ಹಾಕಿದಾಗ ಸತ್ಯ ವ್ಯಕ್ತಿ ಎಷ್ಟು ಮಂದಿ ದೃಷ್ಟಿಯಿಂದ ಗುರುತಿಸ್ತಾರೆ ಮತ್ತೊಬ್ಬರು ಗುರುತಿಸ್ತಾರೆ ಸತ್ಯ ಚಿಕಿತ್ಸೆ ಮಾಡಿದ ವ್ಯಕ್ತಿವರ್ ಡೆಡ್ ಪೇಶೆಂಟ್ ಹ್ಯಾಡ್ ವೆದರ್ ಇಟ್ ವಿಲ್ ಕಮ್ ಟು ದ ಅದರ್ ಪೇಷಂಟ್ ಆಲ್ಸೋ ಓಕೆ ಸೊ ಇದು ತುಂಬ ಭಾಳ ಮುಖ್ಯವಾದ ಪ್ರಶ್ನೆ ಇವರೇ ಒಳ್ಳೆ ಪ್ರಶ್ನೆ ಕೇಳಿದಿರಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಸತ್ತೋದ ವ್ಯಕ್ತಿ ಯಾವ ಕಣ್ಣಿನ ರೋಗದಿಂದ ಸತ್ತು ಹೋಗಿದ ಅಂದರೆ ಯಾವ ಕಣ್ಣಿನ ರೋಗ ಇತ್ತು ಅವರಿಗೆ ಅದನ್ನು ಫಸ್ಟ್ ನಮಗೆ ತಿಳಿಸ್ಬೇಕು ಈಗ ಒಂದು ವೇಳೆ ಆ ಸತ್ತೋದ ವ್ಯಕ್ತಿಗೆ ನರದ ರೋಗ ಇದ್ರೆ ಏಕೆಂದ್ರೆ ರೆಟಿನಾದ ರೋಗ ಏನಾದ್ರೂ ಇದ್ರೆ ನಮ್ಮ ಕರಿಗುಡ್ಡೆಗೆ ಆ ಸತ್ವದ ವ್ಯಕ್ತಿದು ಕರಿಗುಡ್ಡೆ ಎಫೆಕ್ಟ್ ಆಗುವುದಿಲ್ಲ ಆ ನರದ ರೋಗದಿಂದ ಸೊ ಕರಿಗುಡ್ಡೆಗೆ ಎಫೆಕ್ಟ್ ಆಗುದಿದ್ದರೆ ಆ ಕರಿಗುಡ್ಡೆ ನಾವು ಒಳ್ಳೆ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ದೃಷ್ಟಿ ಬರಬಹುದು ಆ ರೆಸಿಪಿಯಂಟಿಗೆ ಆ ಪೇಶೆಂಟಿಗೆ ಓಕೆ ಸೊ ಈ ಸತ್ವದ ವ್ಯಕ್ತಿಗೆ ಯಾವ ಕಣ್ಣಿನ ರೋಗ ಇತ್ತು ಇದು ಭಾಳ ಮುಖ್ಯ ಸೊ ನರದ ರೋಗ ಇದ್ದರೆ ಏನ್ ಎಫೆಕ್ಟ್ ಆಗುದಿಲ್ಲ ಏಕೆಂದರೆ ನರ ಕಣ್ಣಿನ ಹಿಂಭಾಗದಲ್ಲಿ ಇರ್ತದೆ ವೆರಸ್ ಕರಿಗುಡ್ಡೆ ಕಣ್ಣಿನ ಮುಂದಿನ ಭಾಗದಲ್ಲಿ ಇರ್ತದೆ ಹಾಗಾಗಿ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಓಕೆ ಆ ವ್ಯಕ್ತಿಗೆ ಕರಿಗುಡ್ಡೆದು ರೋಗ ಇದ್ರೆ ಒಂದು ವೇಳೆ ಸತ್ವದ ವ್ಯಕ್ತಿದು ಕೆರಟು ಕೋನಸ್ ಇತ್ತು ಅದು ಒಂದು ಕರಿಗುಡ್ಡೆದು ಕಾಯಿಲೆ ಅದನ್ನು ನಾವು ಈಗ ಪೇಶಂಟ್ ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಆ ಪೇಶೆಂಟ್ ಎಫೆಕ್ಟ್ ಆಗ್ತದೆ ಆದ್ರೆ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕಲ್ಲಿ ನಮ್ಮ ಹತ್ರ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ಗಳಿದೆ ಅದರಲ್ಲಿ ಒಂದು ಎಕ್ವಿಪ್ಮೆಂಟ್ ಹೆಸರು ಸ್ಪೆಕ್ಯುಲರ್ ಐ ಐ ಮೈಕ್ರೋಸ್ಕೋಪ್ ಅಂತ ಅದು ಕೋನನ್ ಕಂಪನಿದು ತುಂಬ ಹೈ ಹೈಟೆಕ್ ಎಕ್ವಿಪ್ಮೆಂಟ್ ಅದು ಆ ಎಕ್ವಿಪ್ಮೆಂಟಲ್ಲಿ ದಾನ ಮಾಡಿದ ಕಣ್ಣನ್ನು ನಾವು ಫಸ್ಟ್ ಪರೀಕ್ಷಿಸ್ತೇವೆ ಅದರ ಸೆಲ್ ಕೌಂಟ್ ನೋಡ್ತೀವಿ ಅದರ ಕ್ವಾಲಿಟಿ ನೋಡ್ತೀವಿ ಆ ಕ್ವಾಲಿಟಿ ಚೆಕ್ ಪಾಸ್ ಆದರೆ ಮಾತ್ರ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ಕರಿಗುಡ್ಡೆಯಲ್ಲಿ ಇರುವಂಥದ್ದು ಯಾವುದೇ ಕಾಯಿಲೆ ಇದ್ದರೆ ನಾವು ಆ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಏಕೆಂದರೆ ಅದು ಖಂಡಿತ ಪೇಷಂಟಿಗೆ ಬರಬಹುದು ಆದರೆ ನರದ ದೋಷ ಇದ್ದರೆ ಆ್ಯಂಡ್ ಕರಿಗುಡ್ಡೆ ಒಳ್ಳೆಯದಿದ್ದರೆ ಪೇಷಂಟಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಪೇಷಂಟಿಗೆ ಒಳ್ಳೆ ದೃಷ್ಟಿ ಬರುವ ಸಾಧ್ಯತೆ ಇರ್ತದೆ ಓಕೆ ಧನ್ಯವಾದಗಳು ಕರೆ ಮಾಡಿರುವುದಕ್ಕೆ ಡಾಕ್ಟರ್ ನೀವು ಈಗ ಅಷ್ಟೇ ಹೇಳಿದ್ರೆ ನೀವು ಕಸ್ತೂರ್ಬಾ ಇದು ಹಾಸ್ಪಿಟಲ್ ಐ ಬ್ಯಾಂಕ್ ಟೀಮ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಶೇರ್ ಮಾಡ್ತೆ ಅಂತ ಹೆಚ್ಚು ಜನರಿಗೆ ಓಕೆ ಓಕೆ ನೆಕ್ಸ್ಟ್ ಶೇರ್ ಮಾಡ್ಬೋದು ಹಾಗೆ ಡಾಕ್ಟರ್ ಇನ್ನು ಯಾ ಐ ಡೊನೇಟ್ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಓಕೆ ಸೊ ನಾನು ಹೇಳಿದ ಪ್ರಕಾರ ಯಾರು ಸಹ ದಾನ ಮಾಡಬಹುದು ಓಕೆ ಆದರೆ ಈಗ ಕೆಲವು ರೋಗ ಏಕೆಂದರೆ ಈಗ ನೀವು ನೋಡಿರ್ಬೋದು ಕೊರೋನಾ ರೋಗ ಬಂದಿದೆ ಎಚ್ ಐ ವಿ ರೋಗ ಇದೆ ಆಲ್ರೆಡಿ ಇತ್ತು ಸೊ ಇಂಥದ್ದು ಇನ್ಫೆಕ್ಷನ್ ಇದ್ದರೆ ಅಂಥದ್ದು ಕಣ್ಣು ದಾನ ನಾವು ಎಕ್ಸೆಪ್ಟ್ ಮಾಡೋದಿಲ್ಲ ಏಕೆಂದರೆ ಇಂಥದ್ದು ರೋಗ ಈ ಟ್ರಾನ್ಸ್ಪ್ಲಾಂಟ್ ಮಾಡಿದ ಪೇಷಂಟಿಗೆ ಸಹ ಹರಡ್ಬೋದು ಸೊ ನಾವು ತುಂಬ ಜಾಗ್ರತೆ ಮಾಡ್ತೀವಿ ಟ್ರಾನ್ಸ್ಪ್ಲಾಂಟ್ ಡೋನರ್ಸಿದು ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಡೋನರ್ಸಿದು ಕೊರೋನಾ ಟೆಸ್ಟ್ ಕೂಡ ಮಾಡ್ತೀವಿ ಆ್ಯಂಡ್ ಓನ್ಲಿ ಪುನಃ ಹೇಳ್ತಾ ಇದ್ದೇನೆ ಕ್ವಾಲಿಟಿ ಚೆಕ್ ಎಲ್ಲ ಮಾಡಿಯೇ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಏಕೆಂದರೆ ಈ ಇನ್ಫೆಕ್ಷನ್ ಇದ್ದ ಇದು ನಾವು ಕಣ್ಣು ಎಕ್ಸೆಪ್ಟ್ ಮಾಡೋದಿಲ್ಲ ಆದರೆ ಇಂಥದ್ದು ಕಣ್ಣು ನಾವು ವೇಸ್ಟ್ ಸಹ ಮಾಡೋದಿಲ್ಲ ಒಂದು ವೇಳೆ ಕೆಲವು ಫ್ಯಾಮಿಲೀಸ್ ತುಂಬ ಇಮೋಷ್ನಲ್ ಆಗಿ ಕಣ್ಣು ದಾನ ಮಾಡ್ತಾರೆ ಆ್ಯಂಡ್ ನಾವು ದಾನ ಮಾಡಿದ್ದು ಕಣ್ಣು ಖಂಡಿತ ನಾವು ಡೆಡ್ ಬಾಡಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ಆ್ಯಂಡ್ ದಾನ ಮಾಡಿದ್ದು ಫ್ಯಾಮ್ಲೀಸಿಗೆ ಸಹ ನಾವು ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ಅವರ ಇಮೋಷ್ನಲ್ ಆ್ಯಂಡ್ ಅವರದ್ದು ಒಂದು ಫೀಲಿಂಗನ್ನು ನಾವು ರೆಸ್ಪೆಕ್ಟ್ ಕೊಟ್ಟು ಕೆಲವು ಸತಿ ಅಂಥದ್ದು ಕಣ್ಣು ನಾವು ತೆಗಿತೀವಿ ಓಕೆ ಇನ್ಫೆಕ್ಷನ್ ಇದ್ದ ಕಣ್ಣು ಕೂಡ ಆದರೆ ಆ ಕಣ್ಣು ನಾವು ಟ್ರಾನ್ಸ್ಪ್ಲಾಂಟ್ಗೆ ಯುಟಿಲೈಸ್ ಮಾಡೋದಿಲ್ಲ ಪೇಶೆಂಟ್ಗೆ ಹಾಕೋದಿಲ್ಲ ಬಟ್ ನಮ್ಮದು ಕಸ್ತರ್ಬಾ ಹಾಸ್ಪಿಟ್ಲಲ್ಲೇ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ತುಂಬ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಇದ್ದಾರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಸೊ ಈ ಎಮ್ ಬಿ ಬಿ ಎಸ್ ಎಮ್ ಎಸ್ ಪಿ ಎಚ್ ಡಿ ಸ್ಟೂಡೆಂಟ್ಸಿಗೆ ಆ ಕಣ್ಣನ್ನು ಎಕ್ಸ್ಪೆರಿಮೆಂಟೇಶನ್ ಹಾಗೂ ಸರ್ಜಿಕಲ್ ಟ್ರೈನಿಂಗಿಗೆ ನಾವು ಯುಟಿಲೈಸ್ ಮಾಡಲಿಕ್ಕೆ ಪ್ರೋತ್ಸಾಹಿಸ್ತೇವೆ ಯಾವುದೇ ಕಣ್ಣನ್ನು ನಾವು ವೇಸ್ಟ್ ಮಾಡೋದಿಲ್ಲ ಓಕೆ ಇನ್ನು ದಾನಿಯ ಸಂಪೂರ್ಣ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲಾಗ್ತದ ಅಂತ ಕೇಳ ಇಲ್ಲ ಅನ್ಫಾರ್ಚುನೇಟ್ಲಿ ಅಂಥದ್ದು ಅಡ್ವಾನ್ಸ್ಮೆಂಟ್ ಇಷ್ಟು ತನಕ ಆಗಲಿಲ್ಲ ಮೆಡಿಕಲ್ ಸೈನ್ಸಲ್ಲಿ ರಿಸರ್ಚ್ ನಡೀತಾ ಇದೆ ಅಟ್ ಪ್ರೆಸೆಂಟ್ ಕಣ್ಣಿದು ಒಂದೇ ಒಂದು ಭಾಗ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅದು ಕಣ್ಣಿನ ಕರಿಗುಡ್ಡೆ ಅಥವಾ ಕಾರ್ನಿಯಾ ಅಥವಾ ಪಾರಪಟಲ ಸೊ ಕಾರ್ನಿಯಾ ಒಂದು ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅದು ಕಣ್ಣಿನ ಮುಂದಿನ ಭಾಗ ಕಣ್ಣಿನ ಹಿಂದಿನ ಭಾಗ ರೆಟಿನಾ ನರ ಅದೆಲ್ಲ ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕೆಲವು ಜನರು ಏನು ಅವರಿಗೆ ನರದ ದೋಷ ಇರ್ತದೆ ಸೊ ಅಂಥದ್ದು ಜನರಿಗೆ ನಮ್ಗೆ ದೃಷ್ಟಿ ದೋಷ ನಿವಾರಿಸಲಿಕ್ಕೆ ನಿವಾರಿಸ್ಲಿಕ್ಕೆ ಅವರ ಅಂಧತ್ವವನ್ನು ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ನಿವಾರಿಸಲಿಕ್ಕೆ ಆಗೋದಿಲ್ಲ ಓಕೆ ಡಾಕ್ಟರ್ ಕಣ್ಣಿನ ದಾನ ಅಂತ್ಯಕ್ರಿಯೆ ಅಂತ್ಯಕ್ರಿಯೆಯಲ್ಲಿ ಏನಾದ್ರೂ ಲೇಟ್ ಆಗಲಿಕ್ಕೆ ಕಾರಣವಾಗ ಖಂಡಿತ ನಿಮ್ಮ ನಮ್ಮ ಸತ್ಹದ ಕೂಡಲೇ ರಿಲೇಷನ್ಗಳಿಗೆ ಅದೊಂದು ಫೀಲಿಂಗ್ ಇರ್ತದೆ ನಮ್ಗೆ ರಿಲೇಶನ್ಸ್ ಜೊತೆ ಅದೆಲ್ಲ ಸೆರಿಮನಿಗಳೆಲ್ಲ ಮಾಡ್ಲಿಕ್ಕೆ ಇರ್ತದೆ ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈಗ ಮುಂಚಿನ ಕಾಲದಲ್ಲಿ ತುಂಬ ಟೈಮ್ ತಗೊಳ್ತಾಯಿದ್ದು ಕಣ್ಣಿದು ರಿಕವರಿ ಪ್ರೊಸೀಜರ್ ಇತ್ತಲ್ಲ ಕಣ್ಣು ತೆಗೆಯುವಂಥದ್ದು ಪ್ರೊಸೀಜರ್ ಅದು ತುಂಬ ಟೈಮ್ ತಗೊಳ್ತಾ ಇದ್ದು ಬಟ್ ಈಗ ಲೇಟೆಸ್ಟ್ ಟೆಕ್ ಟೆಕ್ನಿಕ್ಸ್ ಮತ್ತು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಬಂದ ನಂತರ ನಾವು ವಿದಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕಣ್ಣು ತೆಗಿಲಿಕ್ಕೆ ನಮ್ಮ ಹತ್ರ ಆ ಸೌಲಭ್ಯತೆ ಇದೆ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕ್ ಅಲ್ಲಿ ಆ ಟೀಮ್ ಒಂದು ಆ ಗೆ ರೀಚ್ ಆದ ಕೂಡಲೇ ವಿದಿನ್ ಟ್ವೆಂಟಿ ಮಿನಿಟ್ಸ್ ಇನ್ ಟ್ವೆಂಟಿ ಮಿನಿಟ್ಸ್ ಕಣ್ಣು ತೆಗಿಬಹುದು ಏಕೆಂದ್ರೆ ಮುಂಚೆ ನಾವು ಇಡೀ ಕಣ್ಣನ್ನೇ ತೆಗಿತಾ ಇದ್ದೇವೆ ಈಗ ಓನ್ಲಿ ಕಣ್ಣಿನ ಪಾರಪಟ್ಟಲ್ಲ ಅಥವಾ ಕರಿಗುಡ್ಡೆ ಆರ್ ಕಾರ್ನಿಯಾ ನಾನು ಹೇಳಿದಲ್ಲ ಅದನ್ನು ಮಾತ್ರ ತೆಗಿತೀವಿ ಸೊ ಈಗ ಕೆಲವರು ಎನಿಸ್ತಾರೆ ಕಣ್ಣು ಕೊಟ್ರೆ ನಮ್ಮ ಫೇಸ್ ಅಲ್ಲಿ ಏನೋ ಚೇಂಜಸ್ ಬರಬಹುದು ಒಂದು ಫೇಸ್ ನೋಡುವಾಗ ಒಂದು ವಿಚಿತ್ರ ಆಗ್ಬಹುದು ಅವರೇಷನ್ ಫ್ಯೂನರಲ್ ಫಂಕ್ಷನ್ ಅಲ್ಲಿ ಸಹ ಒಂದು ವಿಚಿತ್ರ ಆಗ್ಬೋದು ರಿಲೇಷನ್ ಅಲ್ಲೂ ಏನ್ ಟಿಂಕ್ ಮಾಡ್ತಾರೆ ಬಂದಿರ್ತಾರೆ ಆ ಸಮಯದಲ್ಲಿ ಹೌದು ತುಂಬ ಅದೆಲ್ಲ ತುಂಬ ತಿಂಕ್ ಮಾಡ್ತಾರೆ ಸೊ ಎಲ್ಲ ಕಣ್ಣು ಫುಲ್ ತೆಗೆದ್ರೆ ತುಂಬ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆಗುವ ಸಾಧ್ಯತೆ ಇದೆ ಆದರೆ ಈ ಲೇಟೆಸ್ಟ್ ಟೆಕ್ನಿಕ್ ಪ್ರಕಾರ ಓನ್ಲಿ ಕರಿಗುಡ್ಡೆ ತೆಗೆಯುವಾಗ ಬ್ಲೀಡಿಂಗ್ ಚಾನ್ಸಸ್ ತುಂಬ ಕಡಿಮೆ ಸೊ ಬ್ಲೀಡಿಂಗೇ ಆಗುವುದಿಲ್ಲ ಇನ್ಫ್ಯಾಕ್ಟ್ ಯಾಕೆಂದ್ರೆ ಓನ್ಲಿ ಫ್ರಂಟ್ ಇನ್ ಪಾರ್ಟ್ ಅನ್ನು ನಾವು ತೆಗಿತಾ ಇದ್ದೇವೆ ಇಡೀ ಕಣ್ಣು ಮುಟ್ಲಿಕ್ಕೆ ಹೋಗೋದಿಲ್ಲ ಸೊ ಇಟ್ ಇಸ್ ವೆರಿ ಫಾಸ್ಟ್ ಪ್ರೊಸೀಜರ್ ಆ್ಯಂಡ್ ಸೇಫ್ ಪ್ರೊಸೀಜರ್ ಓಕೆ ಮ್ಯಾಮ್ ಕೆಲವೊಬ್ಬರು ಸ್ಪೆಕ್ಸ್ ಹಾಕ್ತಾರೆ ಅವರು ಐ ಡೊನೇಟ್ ಮಾಡಬಹುದಾ ಹೌದು ಸ್ಪೆಕ್ಸ್ ಹಾಕಿದ್ರೆ ಸಹ ನಮ್ಮ ಕಣ್ಣನ್ನು ಕರೆಗುಡ್ಡೆಗೆ ಏನು ದೋಷ ಇಲ್ದಿದ್ರೆ ಅವರು ಕೂಡ ಕಣ್ಣು ದಾನ ಮಾಡಬಹುದು ಓಕೆ ಇನ್ನು ಕೆಲವರು ಶುಗರ್ ಇರ್ತಾರೆ ಶುಗರ್ ಇರುವಂತಹ ಇರ್ತಾರೆ ಅವರು ಕೂಡ ಡೊನೇಟ್ ಮಾಡಬಹುದಾ ಅಂತ ಹಾ ಸೊ ಶುಗರ್ ಕಾಯಿಲೆ ಅಂದ್ರೆ ಮಧುಮೇಹ ರೋಗ ಹಾಗೂ ಬಿ ಪಿ ರೋಗ ಇಂಥದ್ದು ರೋಗ ಎಲ್ಲ ಕಣ್ಣಿನ ನರಗಳಿಗೆ ಮಾತ್ರ ಎಫೆಕ್ಟ್ ಆಗೋದು ಇದು ಕಣ್ಣಿನ ಕರಿಗುಡ್ಡೆಗೆ ಏನು ಎಫೆಕ್ಟ್ ಆಗೋದಿಲ್ಲ ಅಂಥದ್ದು ಜನರು ಕೂಡ ಕಣ್ಣು ದಾನ ಮಾಡಬಹುದು ಓಕೆ ಡಾಕ್ಟರ್ ಏನು ಕಾರ್ನಿಯಲ್ ಮೂಲಕ ಕೊರೋನಾ ವೈರಸ್ ಹರಡುವಂಥ ಚಾನ್ಸಸ್ ಇದೆಯಾ ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಈ ಟೈಮಲ್ಲಿ ಕೊರೋನಾ ಟೈಮಲ್ಲಿ ತುಂಬ ಜನರು ಇದರ ಬಗ್ಗೆ ಫಿಯರ್ಫುಲ್ ಅಂದರೆ ಹೆದರ್ತಾ ಇದ್ದಾರೆ ಈ ಕೊರೋನಾ ಹರಡ್ತದೆ ಅಂತ ಸೊ ವೀಕ್ಷಕರೇ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೇನೆ ಕೊರೋನಾದಿಂದ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಫಸ್ಟ್ ಆಫ್ ಆಲ್ ಅದು ಹರಡೋದಿಲ್ಲ ಓಕೆ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಅಂಥದ್ದು ಕಣ್ಣು ದಾನ ನಾನು ಹೇಳಿದ ಪ್ರಕಾರ ಎಕ್ಸೆಪ್ಟೇ ಮಾಡೋದಿಲ್ಲ ನಮಗೆ ಒಂದು ಯಾರೋ ವಾಲಂಟ್ರಿ ಡೊನೇಷನ್ ಮಾಡಲಿಕ್ಕೆ ಹೋದರೆ ಆ ಡೆಡ್ ಬಾಡಿಗೆ ನಾವು ಕೊರೋನಾ ಟೆಸ್ಟ್ ಮಾಡ್ತೀವಿ ನಮ್ಮ ಟೀಮ್ ಓನ್ಲಿ ಕಣ್ಣು ತೆಗೆದು ಕೆಲಸ ಅಲ್ಲ ಅವರು ಕಣ್ಣಿಗೆ ಕಣ್ಣು ತೆಗಿತಾರೆ ಹಾಗೂ ಕಣ್ಣಿಗೆ ಎರಡು ಮೂರು ಸತಿ ಕ್ಲೀನ್ ಮಾಡೋದು ಮತ್ತು ಡೆಡ್ ಬಾಡಿಗೆ ಒಂದು ಕೊರೋನಾ ಟೆಸ್ಟ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಟೆನ್ ಎಮ್ ಎಲ್ ಬ್ಲಡ್ ಕೂಡ ತೆಗಿತೇವೆ ಡೆಡ್ ಬಾಡಿಯಿಂದ ಆ ಬ್ಲಡ್ಡನ್ನು ನಾವು ಪುನಃ ಟೆಸ್ಟಿಗೆ ಕಳಿಸ್ತೇವೆ ಸೊ ಡಬಲ್ ಟ್ರಿಪಲ್ ಚೆಕ್ ಮಾಡ್ತೇವೆ ಕೊರೋನಾ ಇಲ್ದಿದ್ರೆ ಮಾತ್ರ ಆ ಕಣ್ಣನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ ಆ್ಯಂಡ್ ಆ ಕಣ್ಣು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ಮುಂಚೆ ಪುನಃ ಒಂದು ಟ್ರಿಪಲ್ ಚೆಕ್ ಮಾಡ್ತೀವಿ ಈಗ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕಲ್ಲಿ ಒಂದು ಪಾರ್ಟ್ನರ್ ಇದೆ ಅದು ಸೈಟ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಇದು ಒಂದು ಇಂಟರ್ನ್ಯಾಷನಲ್ ಎನ್ ಜಿ ಒ ಅಮೇರಿಕನ್ ಎನ್ ಜಿ ಅವರು ನಮ್ಮ ಪಾರ್ಟ್ನರ್ ಆಗಿ ನಮ್ಮನ್ನು ತುಂಬ ಕ್ವಾಲಿಟಿ ಚೆಕ್ ಅಲ್ಲಿ ನಮ್ಮ ನಮ್ಮ ಕ್ವಾಲಿಟಿ ಚೆಕ್ ಮಾಡ್ತಾರೆ ಸೊ ಈ ಪಾರ್ಟ್ನರ್ಶಿಪ್ ಮೂಲಕ ನಮ್ಮ ಐ ಬ್ಯಾಂಕ್ ತುಂಬ ಡೆವಲಪ್ ಆಗಿದೆ ಆ್ಯಂಡ್ ಆ ಇ ಇಂಥದ್ದು ಎಲ್ಲ ಪ್ರಾಬ್ಲಮ್ಸ್ ಅಂದರೆ ಈ ಥರ ಕೊರೋನಾದ ಪ್ರಾಬ್ಲಮ್ ಅದೆಲ್ಲ ನಾವು ಅವರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ ಟೀಮ್ ಇದು ಟೀಮ್ ಫ್ರಮ್ ಅಮೇರಿಕಾ ಇದ್ದಾರೆ ಸೊ ಇದು ತುಂಬ ಎಕ್ಸ್ಪರ್ಟ್ಗಳದ್ದು ಟೀಮ್ ಆ್ಯಂಡ್ ಅವರು ನಮಗೆ ಅಡ್ವೈಸ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ರಿಸರ್ಚ್ ಮಾಡಿದ ಪ್ರಕಾರ ಐ ಬ್ಯಾಂಕ್ ಅಥವಾ ಕಣ್ಣಿದ್ದು ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಕೊರೋನಾ ಹರಡೋದಿಲ್ಲ ಬಟ್ ಆದರೆ ಕೂಡ ಅಂದ್ರೆ ಡೌಟ್ ಇದ್ರೆ ಒಂದ್ ಚೂರ್ಸಾ ಡೌಟ್ ಇದ್ರೆ ಅಂದ್ರೆ ಆ ಪೇಶೆಂಟ್ ಒಂದು ವೇಳೆ ಕೊರೋನಾ ರೆಡ್ ಹಾಟ್ ರೆಡ್ ಕಂಟೈನ್ಮೆಂಟ್ ಝೋನ್ ಇಂದ ಬಿಲಾಂಗ್ ಮಾಡಿದ್ರೆ ಆ ಕಣ್ಣು ನಾವು ತೆಗೆಯೋದಿಲ್ಲ ಕೊರೋನಾ ಪಾಸಿಟಿವ್ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಆ ಕಣ್ಣು ನಾವು ತೆಗೆಯೋದಿಲ್ಲ ಗೆ ಕೊರೋನಾ ಇದ್ರೆ ಖಂಡಿತ ಆ ಕಣ್ಣು ನಾವು ತೆಗೆಯೋದಿಲ್ಲ ಬಟ್ ಸಸ್ಪಿಷನ್ ಚೂರ್ ಸಹ ಡೌಟ್ ಇದ್ರೆ ಒನ್ ಪರ್ಸೆಂಟ್ ಡೌಟ್ ಇದ್ರೆ ಸಹ ಆ ಕಣ್ಣು ನಾವು ತೆಗೆಯೋದಿಲ್ಲ ಆ ಕಣ್ಣನ್ನು ಖಂಡಿತ ಟ್ರಾನ್ಸ್ಪ್ಲಾಂಟ್ ಮಾಡುದಿಲ್ಲ ಸೊ ಕೊರೋನಾ ಹರಡುದಿಲ್ಲ ಟ್ರಾನ್ಸ್ಪ್ಲಾಂಟ್ ಇಂದ ಏಕೆಂದ್ರೆ ಈ ಕೊರೋನಾ ಇರೋದು ಬ್ಲಡ್ ಅಲ್ಲಿ ಅಂಡ್ ನಮ್ಮ ಈ ಕಾರ್ನಿಯಾ ಉಂಟಲ್ಲ ಕಾರ್ನಿಯಾಗೆ ಬ್ಲಡ್ ಸಪ್ಲೈ ಇಲ್ಲ ಸೊ ಖಂಡಿತ ಇದು ಕೊರೋನಾ ಒಂದು ಇಂದ ಎಲ್ಲರೂ ತುಂಬ ಭಯ ಪಡ್ತಾ ಇದ್ದಾರೆ ಕೊರೋನಾ ಬಗ್ಗೆ ಆ್ಯಂಡ್ ಕೊರೋನಾದಿಂದ ಟ್ರಾನ್ಸ್ಪ್ಲಾಂಟ್ ಪೇಷಂಟಿಗೆ ಏನು ಎಫೆಕ್ಟ್ ಆಗ್ಬೋದಾ ಹರಡ್ಬೋದಾ ಅಂತ ಒಂದು ಪ್ರಶ್ನೆ ಎಲ್ಲರ ಇದೆ ಸೊ ಫಸ್ಟ್ ಆಫ್ ಆಲ್ ಕೊರೋನಾ ಇದು ನಾವು ಕಣ್ಣು ಎಕ್ಸೆಪ್ಟ್ ಮಾಡೋದಿಲ್ಲ ಅವರ ರಿಲೇಷನಿಗೆ ಸಹ ನಾವು ಪ್ರಶ್ನೆ ಕೇಳ್ಕೊಳ್ತೀವಿ ಅದು ಐಡೋನೇಷನ್ ಟೈಮಲ್ಲಿ ನಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಇದೆ ಆ್ಯಂಡ್ ಆ ಡಾಕ್ಯುಮೆಂಟ್ಸ್ ಪ್ರಕಾರ ನಾವು ಅವರ ಪೇಷಂಟ್ ಇದು ಲೊಕೇಶನ್ ನೋಡ್ತೇವೆ ಈಗ ಅದು ರೆಡ್ ಕಂಟೈನ್ಮೆಂಟ್ ಝೋನ್ ಇದ್ರೆ ಅಂಥದ್ದು ಝೋನಲ್ಲಿ ನಾವು ಕಣ್ಣು ದಾನ ಎಕ್ಸೆಪ್ಟ್ ಮಾಡೋದಿಲ್ಲ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರ ಯಾರು ಸಹ ಕೊರೋನಾ ಪಾಸಿಟಿವ್ ಇದ್ರೆ ಅಂಥದ್ದು ಜನರದ್ದು ಸಹ ನಾವು ಕಣ್ಣು ಎಕ್ಸೆಪ್ಟ್ ಮಾಡೋದಿಲ್ಲ ಆಮೇಲೆ ಅವರಿಗೆ ಸಸ್ಪೆಕ್ಟ್ ಇದ್ರೆ ಅಂದ್ರೆ ಒಂದು ವೇಳೆ ಪೇಶೆಂಟ್ ನೆಗೆಟಿವ್ ಇದ್ದಾರೆ ಆದ್ರೆ ಒಂದು ಸಸ್ಪಿಷನ್ ಇದೆ ಡೌಟ್ ಇದೆ ಆ ನಾವು ಅಂಥದ್ದು ಪೇಷಂಟ್ ಇದು ಎಂತ ಮಾಡ್ತೇವೆ ಅಂದ್ರೆ ಕಣ್ಣು ದಾನ ಮಾಡಿದ ಟೈಮ್ ಕಣ್ ಮೂಗಿಂದ ಆಮೇಲೆ ಬ್ಲಡ್ ಇಂದ ಸಹ ನಾವು ಟೆಸ್ಟ್ ಮಾಡ್ತೇವೆ ಕೊರೋನಾಗೆ ಸೊ ಕೊರೋನಾ ಟೆಸ್ಟ್ ಗೆ ನಾವು ಟ್ರಿಪಲ್ ಚೆಕ್ ಮಾಡ್ತೇವೆ ಸೊ ಟ್ರಿಪಲ್ ಚೆಕ್ ಮಾಡದೆ ಆ ಕಣ್ಣು ನಮ್ಮ ಐ ಬ್ಯಾಂಕಿಗೆ ಬರುದೇ ಇಲ್ಲ ಯಾಕೆಂದ್ರೆ ಆನ್ ಸೈಟ್ ಸಹ ನಾವು ತುಂಬಾ ಪ್ರಶ್ನೆಗಳೆಲ್ಲ ಕೇಳ್ತೀವಿ ಕೆಲವು ಫಾರ್ಮ್ಸ್ ಇದೆ ಫಿಲ್ ಮಾಡಲಿಕ್ಕೆ ಏಕೆಂದರೆ ಕೊರೋನಾದು ಒಂದು ಚೂರು ಒನ್ ಪರ್ಸೆಂಟ್ ಡೌಟ್ ಇದ್ದರೆ ಸಹ ಆ ಕಣ್ಣನ್ನು ನಾವು ಆಕ್ಸೆಪ್ಟ್ ಮಾಡೋದಿಲ್ಲ ಆ್ಯಂಡ್ ಬೇರೆ ಸಪೋಸ್ ಡೆತ್ ಆಗಿರೋದು ಆ್ಯಕ್ಸಿಡೆಂಟರಿಂದ ಓಕೆ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ ಅಥವಾ ಸುಸೈಡ್ ಮಾಡ್ಕೊಂಡಿದ್ದಾರೆ ಏನೋ ರೀಸನ್ ಇರ್ಬೋದು ಈ ಡೆಡ್ ಬಾಡೀಸ್ಗಳಿಗೆ ಫಾರ್ ಎಕ್ಸಾಂಪಲ್ ಕೊರೋನಾ ಇಲ್ಲ ಅಂತ ಹೇಳ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂಥದ್ದು ಡೆಡ್ ಬಾಡೀಸಿಗೆ ಕೂಡ ನಾವು ಕೊರೋನಾ ಟೆಸ್ಟ್ ಮಾಡಿಯೇ ಆ ಕಣ್ಣನ್ನು ತೆಗಿತೀವಿ ಸೊ ಆ ಕಣ್ಣು ತೆಗೆದ ನಂತರ ಕೂಡ ಕೂಡಲೇ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಐ ಬ್ಯಾಂಕಲ್ಲಿ ತಂದು ಅದನ್ನು ಪುನಃ ಕ್ವಾಲಿಟಿ ಚೆಕ್ ಮಾಡ್ತೀವಿ ಸ್ಪೆಕ್ಯುಲರ್ ಕೌಂಟ್ ನೋಡ್ತೀವಿ ಕಣ್ಣಲ್ಲಿ ಆ ಕಣ್ಣಲ್ಲಿ ಎಷ್ಟು ಸೆಲ್ಸ್ ಇದೆ ಆಮೇಲೆ ಏನೋ ವೈರಸ್ ಇದೆಯಾ ಬ್ಲಡ್ ಟೆಸ್ಟ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಅಲ್ಲಿ ಸಹ ನೋಡ್ತೀವಿ ಎಚ್ ಐ ವಿ ಇದೆಯಾ ಅಥವಾ ಬೇರೆ ಇನ್ಫೆಕ್ಷನ್ ಅಥವಾ ಬೇರೆ ಕಾಯಿಲೆ ಏನಿದೆಯಾ ಸೊ ಹೆಪಟೈಟಿಸ್ ಬಿ ಎಚ್ ಐ ವಿ ಸಿಫಿಲಿಸ್ ಟಾಚ್ ಟೈಟರ್ಸ್ ಎಲ್ಲ ಟೆಸ್ಟ್ ಮಾಡಿಯೇ ಆ ಕಣ್ಣನ್ನು ಓಕೆ ಇದ್ದರೆ ಕ್ವಾಲಿಟಿ ಚೆಕ್ ಮಾಡ್ತೀವಿ ಆ ಟ್ರಿಪಲ್ ಚೆಕ್ ನಂತರ ಕ್ವಾಲಿಟಿ ಚೆಕ್ ನಂತರ ಮಾತ್ರ ಅದು ಟ್ರಾನ್ಸ್ಪ್ಲಾಂಟ್ ಸರ್ಜನಿಗೆ ಬರ್ತದೆ ಆಮೇಲೆ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಆಮೇಲೆ ಪೇಷೆಂಟ್ಸ್ ಕೂಡ ನಮ್ಮ ರೆಸಿಪಿಯಂಟ್ ಕೂಡ ಅವರನ್ನು ಸಹ ನಾವು ಕೊರೋನಾ ಟೆಸ್ಟ್ ಮಾಡಿಯೇ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸೊ ಇಷ್ಟೊಂದು ಚೆಕ್ ಮಾಡಿ ಅಷ್ಟೊಂದು ನಾವು ಜಾಗೃತೆ ಮಾಡ್ತೀವಿ ಅಷ್ಟೊಂದು ಕ್ವಾಲಿಟಿ ಚೆಕ್ ಮಾಡ್ತೀವಿ ಆಮೇಲೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಆ್ಯಂಡ್ ಇಮಿಡಿಯೇಟ್ಲಿ ಸರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಅದನ್ನು ನಾವು ಪ್ರೋಸೆಸ್ ಮಾಡ್ತೀವಿ ಆ ಟಿಶ್ಯೂ ಕಣ್ಣಿನ ಕರಿಗುಡ್ಡೆ ಟಿಶ್ಯೂವನ್ನು ಪ್ರೋಸೆಸ್ ಪ್ರೊಸೆಸ್ ಮಾಡಿ ಅದು ಒಂದು ಕಾರ್ನಿಸಾಲ್ ಅಂತ ಮೀಡಿಯಾ ಇದೆ ಅದರಲ್ಲಿ ಹಾಕಿ ಅದರದ್ದು ಇನ್ಫೆಕ್ಷನ್ ಬಂದಿದೆಯಾ ಕೆಲವು ಸತಿ ಕಣ್ಣಿಂದ ಮೀಡಿಯಾಗೆ ಇನ್ಫೆಕ್ಷನ್ ಬರ್ತದೆ ಆ ಮೀಡಿಯಾದು ಕಲರ್ ಚೇಂಜ್ ಆಗ್ತದೆ ಅದೆಲ್ಲ ನಾವು ಒಬ್ಸರ್ವ್ ಮಾಡ್ತೀವಿ ಸೊ ಇನ್ಫೆಕ್ಷನ್ ಇಲ್ಲದಿದ್ದರೆ ಮಾತ್ರ ಆ ಕಣ್ಣು ಸೂಟಬಲ್ ಅಂತ ನಮ್ಮ ಕ್ವಾಲಿಟಿ ಚೆಕ್ಗೆ ಓಕೆ ಅಂತ ಟಿಕ್ ಬರ್ತದೆ ಕ್ವಾಲಿಟಿ ಓಕೆ ಇದ್ದರೆ ಟ್ರಾನ್ಸ್ಪ್ಲಾಂಟ್ ಸರ್ಜನಿಗೆ ಬರ್ತದೆ ನನ್ನ ಹತ್ರ ಬಂದ ಕೂಡಲೇ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ಟ್ರಾನ್ಸ್ಪ್ಲಾಂಟಿಗೆ ಸಹ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ಸೊ ಈಗ ಒ ಪಿ ಡಿ ಬಿಕಾಸ್ ಆಫ್ ಕೊರೋನಾ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಉಂಟು ಆದರೆ ಸಹ ನಾವು ಅಂಥದ್ದು ಅಂಧತ್ವದ ಪೇಷಂಟ್ ತುಂಬ ನೋಡ್ತಾ ಇದ್ದೀವಿ ಅಂಥದ್ದು ಪೇಷಂಟ್ ಇದು ಹೆಸರು ಎಲ್ಲ ನೊಂದಿಸ್ಕೊಂಡ್ ಕೊಡ್ತಾ ಇದ್ದೀವಿ ಒಂದು ಬುಕ್ ಇದೆ ನಮ್ಮದು ಟ್ರಾನ್ಸ್ಪ್ಲಾಂಟ್ ವೈಟಿಂಗ್ ಲಿಸ್ಟ್ ಅಂತ ಆ ವೈಟಿಂಗ್ ಲಿಸ್ಟಲ್ಲಿ ಹೆಸರು ನೊಂದಿಸ್ಕೊಂಡು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಓಕೆ ಡಾಕ್ಟರ್ ಇನ್ನು ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಕಾರ್ನಿಯಲ್ ಗೆ ಎಷ್ಟು ಚಾರ್ಜಸ್ ಆಗುತ್ತೆ ಸೊ ಬಿ ಪಿ ಎಲ್ ಕಾರ್ಡ್ ಇದ್ದವರು ಅಥವಾ ಆಯುಷ್ಮಾನ್ ಕಾರ್ಡ್ ಇದ್ದವರು ಪೇಷಂಟಿಗೆ ನಾವು ಆಪ್ರೇಷನ್ ಫುಲ್ ಫ್ರೀ ಮಾಡ್ತಾ ಇದ್ದೀವಿ ಇಟ್ ಈಸ್ ಫುಲ್ಲಿ ಫ್ರೀ ಆಫ್ ಚಾರ್ಜ್ ಸೊ ಬಡವರಿಗೆ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇಂಥದ್ದು ಇನ್ಶೂರೆನ್ಸ್ ಕಾರ್ಡ್ ಇದ್ದವರಿಗೆ ನಾವು ಆಪ್ರೇಷನ್ ಫ್ರೀ ಮಾಡ್ತಾ ಇದ್ದೀವಿ ಸಪೋಸ್ ಪೇಷಂಟ್ ಇಸ್ ಪೇಯಿಂಗ್ ಆರ್ ಎಫೋರ್ಡಿಂಗ್ ಪೇಷಂಟ್ ನಾರ್ಮಲಿ ಅರೌಂಡ್ ತರ್ಟಿ ತೌಸಂಡ್ ಮೂವತ್ತು ಸಾವಿರ ತನಕ ಬಿಲ್ ಬರ್ಬೋದು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟಿಗೆ ಕಾರ್ನಿಯಲ್ ಅಲ್ಲಿ ಸಹ ವಿವಿಧ ಪ್ರಕಾರದ ಟ್ರಾನ್ಸ್ಪ್ಲಾಂಟ್ ಟೈಪ್ಸ್ ಇದೆ ಈಗ ಒಂದು ಟೈಪ್ ಹೇಳಬೇಕಂದ್ರೆ ಇಡೀ ಕರಿಗುಡ್ಡೆಯನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ದಟ್ ಈಸ್ ಫುಲ್ ಥಿಕ್ನೆಸ್ ಟ್ರಾನ್ಸ್ಪ್ಲಾಂಟ್ ಪೆನೆಟ್ರೇಟಿಂಗ್ ಕೆರೆಟೊಪ್ಲಾಸ್ಟಿ ಅಂತ ಹೆಸರು ಸೊ ಅದರಲ್ಲಿ ನಾವು ಸ್ಟಿಚ್ ಹಾಕ್ತೀವಿ ಕಣ್ಣಲ್ಲಿ ಕಣ್ಣು ಕಸಿ ಮಾಡುವಾಗ ದಾನ ಮಾಡಿದ್ದು ಕಣ್ಣು ಪೇಷಂಟ್ ಕಣ್ಣಿಗೆ ನಾವು ಹಾಕಿ ಅದನ್ನು ನಾವು ಸ್ಟಿಚ್ ಹಾಕಿ ಜಾಯಿನ್ ಆಗ್ತೀವಿ ಜಾಯ್ನ್ ಮಾಡ್ತೀವಿ ಕಣ್ಣು ಕಸಿ ಸರ್ಜರಿ ಮಾಡುವಾಗ ಆದರೆ ಈ ನ್ಯೂ ಆರ್ ಲೇಟೆಸ್ಟ್ ಟೆಕ್ನಿಕ್ ಆಫ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಲ್ಯಾಮಲಾರ್ ಸರ್ಜರಿ ಅಂತ ಹೇಳುವಂಥದ್ದು ಸರ್ಜರಿಯಲ್ಲಿ ನಾವು ಸ್ಟಿಚ್ ಎಲ್ಲ ಯೂಸ್ ಮಾಡೋದಿಲ್ಲ ಇಟ್ ಇಸ್ ಅ ಕಂಪ್ಲೀಟ್ಲಿ ಸ್ಟಿಚ್ಲೆಸ್ ಸರ್ಜರಿ ಈ ಲೇಟೆಸ್ಟ್ ಟೆಕ್ನಿಕ್ ಪ್ರಕಾರ ಒಂದು ಸಿಂಗಲ್ ಕರಿಗುಡ್ಡೆಯನ್ನು ನಾವು ಡಿವೈಡ್ ಮಾಡಿ ಎರಡೂ ಪೇಶೆಂಟ್ಗೆ ಯೂಸ್ ಮಾಡಬಹುದು ಈಗ ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು ಒಂದು ಪೇಷಂಟ್ ಸತ್ತೋದ್ರೆ ಒಂದು ದಾನ ಮಾಡಿದ ಕಣ್ಣು ನಮಗೆ ಸಿಗ್ತದೆ ಅದು ಇಡೀ ಕಣ್ಣನ್ನು ನಾವು ಇನ್ನೊಬ್ಬರಿಗೆ ಯೂಸ್ ಮಾಡ್ತೇವೆ ಸೊ ಒನ್ ಪೇಷಂಟ್ ಒನ್ ಡೋನರ್ ಇತ್ತು ಈಗ ಆ ಕಣ್ಣನ್ನು ನಾವು ಜಾಸ್ತಿ ಉಪಯೋಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಏಕೆಂದ್ರೆ ನಾನು ಹೇಳಿದ ಪ್ರಕಾರ ತುಂಬ ಶಾರ್ಟೇಜ್ ಇದೆ ಕಣ್ಣಿದು ಸೊ ಒಂದು ಕಣ್ಣನ್ನು ಡಿವೈ ಕರಿಗುಡ್ಡೆಯನ್ನು ಡಿವೈಡ್ ಮಾಡಿ ಇಬ್ಬರಿಗೆ ನಾವು ದೃಷ್ಟಿ ಕೊಡಬಹುದು ಇದು ಒಂದು ಲೇಟೆಸ್ಟ್ ಟೆಕ್ನಿಕ್ ಇದು ಸ್ಟಿಚ್ಲೆಸ್ ಟೆಕ್ನಿಕ್ ಇದರಲ್ಲಿ ಕಾರ್ನಿಯಲ್ ಟಿಶ್ಯೂ ಅನ್ನು ನಮ್ಮ ಕೂದಲಿನಕ್ಕಿಂತ ಸಣ್ಣ ಅಥವಾ ಅಷ್ಟು ಸೂಕ್ಷ್ಮ ಇರ್ತದೆ ನಮ್ಮ ಕೂದಲಿಗಿಂತ ಸೂಕ್ಷ್ಮ ಇರ್ತದೆ ಓನ್ಲಿ ಸೆಲ್ಸನ್ನು ತೆಗೆದು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಇಡೀ ಕಣ್ಣನ್ನು ಸಹ ಟ್ರಾನ್ಸ್ಪ್ಲಾಂಟ್ ಮಾಡಿ ಇಡೀ ಕರಿಗುಡ್ಡೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸೊ ತುಂಬ ಸೂಕ್ಷ್ಮ ಸರ್ಜರಿ ಆ್ಯಂಡ್ ಒನ್ ಕಾರ್ನಿಯಾದಿಂದ ಎರಡು ದೃಷ್ಟಿ ಎರಡು ಜನರಿಗೆ ದೃಷ್ಟಿ ಬರ್ಬೋದು ಸೊ ಎರಡು ಕಣ್ಣಿಗೆ ನಾವು ಯೂಸ್ ಮಾಡ್ಬೋದು ಅಂಥದ್ದು ಲೇಟೆಸ್ಟ್ ಟೆಕ್ನಿಕ್ ಇದೆ ನಮ್ಮ ಹತ್ರ ಆ್ಯಂಡ್ ಇದರಲ್ಲಿ ನಾವು ಸ್ಟಿಚ್ ಯೂಸ್ ಮಾಡೋದಿಲ್ಲ ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಕಂಫರ್ಟೇಬಲ್ ಫಾರ್ ದ ಪೇಷಂಟ್ ಆಲ್ಸೋ ಪೇಶೆಂಟ್ಸ್ ಕೂಡ ವಿದ್ ಇನ್ ಒನ್ ಮಂತ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ದೃಷ್ಟಿ ಬಂದಿರ್ತದೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಉಂಟು ಈ ಸರ್ಜರಿ ಆ್ಯಂಡ್ ಇಟ್ ಈಸ್ ದ ಲೇಟೆಸ್ಟ್ ಟೈಪ್ ಆಫ್ ಸರ್ಜರಿ ಓಕೆ ಡಾಕ್ಟರ್ ಸಪೋಸ್ ವ ವ್ಯಕ್ತಿಯು ರೆಟಿನಲ್ ಆರ್ ಆಪ್ಟಿಕ್ ಕರ್ನರ ಕಾಯಿಲೆಯಿಂದ ಕುರುಡಾಗಿದರೆ ಅಂತಹ ವ್ಯಕ್ತಿ ಐ ಡೊನೇಟ್ ಮಾಡಬಹುದಾ ವೆಲ್ ಕಣ್ಣಿನ ಕರಿಗುಡ್ಡೆ ಕಣ್ಣಿನ ಮುಂದಿನ ಭಾಗದಲ್ಲಿ ಸ್ಟ್ರಕ್ಚರ್ ಅದು ಇದು ರೆಟಿನಾ ಮತ್ತೆ ಆಪ್ಟಿಕ್ ನವ್ ಹೇಳಿದಿರಲ್ಲ ಅದು ಕಣ್ಣಿನ ನರ ಸೊ ಅದು ಬ್ಯಾಕ್ ಸೈಡ್ ಅಲ್ಲಿ ಇರ್ತದೆ ಸೊ ಅದಕ್ಕೆ ಇದಕ್ಕೆ ಸಂಬಂಧ ಇರುವುದಿಲ್ಲ ಸೊ ಅಂತದ್ದು ಜನರು ಕೂಡ ಕರಿಗುಡ್ಡೆಯನ್ನು ಟ್ರಾನ್ಸ್ಪ್ಲಾಂಟ್ ಗೆ ಡೊನೇಷನ್ ಮಾಡಬಹುದು ಇನ್ನು ತುಂಬಾ ಜನರು ಐ ಡೊನೇಟ್ ಮಾಡ್ಲಿಕ್ಕೆ ತುಂಬಾ ಹಿಂಜರಿತಾ ಇದ್ದಾರೆ ನೀವು ಆವಾಗಲೇ ಹೇಳಿದ್ರ ಸ್ಟಾರ್ಟಿಂಗಲ್ಲಿ ಹತ್ತು ಮಿಲಿಯನ್ ಜನ ಇವಾಗ ನಮ್ಮ ದೇಶದಲ್ಲಿ ಕುರುಡ್ ಕುರುಡಾಗಿದ್ದಾರೆ ಅಂತಂದ್ರೆ ಕಣ್ಣು ಕಾಣದೇ ಇದ್ದವರಿದ್ದಾರೆ ಅದರಲ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ಜನರು ಮಾತ್ರ ಐ ಡೊನೇಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಯಾಕೆ ಐ ಡೊನೇಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಜನರು ಅಂತ ಈ ಸಿಕ್ಸ್ಟಿ ಫೈವ್ ತೌಸಂಡ್ ಅಲ್ಲಿ ಕೂಡ ಹೇಳ್ತೇನೆ ವೀಕ್ಷಕರೇ ಸಿಕ್ಸ್ಟಿ ಫೈವ್ ತೌಸಂಡ್ ಅಲ್ಲಿ ಕೂಡ ಓನ್ಲಿ ನಲ್ವತ್ತು ಸಾವಿರ ಕಣ್ಣು ನಮಗೆ ಯೂಸ್ ಆಗಿದೆ ಟ್ರಾನ್ಸ್ಪ್ಲಾಂಟಿಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಅಲ್ಲಿ ಸಹ ಅವರು ಡೊನೇಟ್ ಮಾಡ್ತಾರೆ ಹೌದು ಆದ್ರೆ ಅದರಲ್ಲಿ ಕೆಲವು ನಾನು ಹೇಳಿದಲ್ಲ ಕ್ವಾಲಿಟಿ ಗೆ ಪಾಸ್ ಆಗಬೇಕು ಆ ಕಣ್ಣಿನ ಟಿಶ್ಯು ಸೊ ಕ್ವಾಲಿಟಿ ಚೆಕ್ ಅಲ್ಲಿ ಕೆಲವರು ಮೈನಸ್ ಆಗಿ ಹೋಗ್ತದೆ ಅಂದ್ರೆ ಕೆಲವರಲ್ಲಿ ಮೇಲೆ ಏನೋ ಕಲೆ ಇರ್ಬೋದು ಅಥವಾ ಬೇರೆ ಏನಾದರೂ ಸೆಲ್ ಕೌಂಟ್ ನಾರ್ಮಲ್ ಇಲ್ಲ ಅದರಲ್ಲಿ ಸೆಲ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಯಾಕೆಂದ್ರೆ ಅದರ ಸೆಲ್ ಲೈಫ್ ಅಲ್ಲೇ ನಮಗೆ ಕಣ್ಣಿದು ದೃಷ್ಟಿ ಬರ್ತದೆ ಸೊ ಸೆಲ್ ಲೈಫ್ ಡೌನ್ ಇದ್ರೆ ಕಣ್ಣಿಗೆ ದೃಷ್ಟಿ ಬರುದಿಲ್ಲ ಸೊ ನಿಜವಾಗಿ ಹೇಳಬೇಕಂದ್ರೆ ಹತ್ತು ಮಿಲಿಯ ಜನ ಎಫೆಕ್ಟ್ ಆಗಿದ್ದಾರೆ ಅರವತ್ತೈದು ನಮಗೆ ದಾನ ಸಿಕ್ತಾ ಉಂಟು ಅದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕಣ್ಣು ಓನ್ಲಿ ಸೊ ಹತ್ತು ಮಿಲಿಯನ್ ಜನರಲ್ಲಿ ನಲ್ವತ್ ಸಾವಿರ ಜನರಿಗೆ ಮಾತ್ರ ದೃಷ್ಟಿ ಬಂದಿದೆ ಈ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ನಂತರ ಸೊ ಅಷ್ಟು ಕಡಿಮೆ ನಂಬರ್ಸ್ ಅಂಡ್ ಅಬೌಟ್ ದಟ್ ಯಾಕೆ ಯಾಕಂದ್ರೆ ನಿಜವಾಗಿ ಹೇಳಬೇಕಂದ್ರೆ ಜನರಲ್ಲಿ ಅರಿವು ಇಲ್ಲ ಆಮೇಲೆ ಕೆಲವು ಮೂಢನಂಬಿಕೆ ಇದೆ ಈಗ ಕೆಲವರು ತಿಂಕ್ ಮಾಡ್ತಾರೆ ನಾನು ಸತ್ತು ಹೋದ ನಂತರ ನಾನು ಏನಾದರೂ ಬಾಡಿ ಪಾರ್ಟ್ಸ್ ಡೊನೇಟ್ ಮಾಡಿದರೆ ನಾನು ಹೆವೆನಿಗೆ ಹೋಗೋದಿಲ್ಲ ಅಥವಾ ಅಂಥದ್ದು ಕೆಲವರು ಇನ್ನೊಂದು ಮೂಢನಂಬಿಕೆ ಹೇಳಬೇಕಂದ್ರೆ ನಮಗೆ ಇದು ದ ಸತ್ತು ಹೋದ ನಂತರ ಬಾಡಿದು ಫೇಸ್ ಡಿಸ್ಫಿಗರ್ಮೆಂಟ್ ಆಗ್ತದೆ ಫೇಶಿಯಲ್ ಫೀಚರ್ಸ್ ಚೇಂಜ್ ಆಗ್ತದೆ ಎಲ್ಲರಿಗೆ ಹೆದರಿಕೆ ಆಗ್ತದೆ ಸೊ ಅದೆಲ್ಲ ಸೊ ಆ್ಯಕ್ಚುಲಿ ನಾನು ಹೇಳಿದ ಪ್ರಕಾರ ಬುದ್ಧಿಸಮ್ ಒಂದು ರಿಲಿಜನ್ ಬಗ್ಗೆ ಕೇಳಿರ್ಬೋದು ನೀವು ಬುದ್ಧಿಸ್ಟಲ್ಲಿ ಅವರು ಆಕ್ಚುಲಿ ಹೇಳಬೇಕಂದ್ರೆ ಅವರ ನಂಬಿಕೆ ಪ್ರಕಾರ ನಾವು ಕಣ್ಣು ಅವರು ಕಣ್ಣು ದಾನ ಮಾಡಿದರೆ ಮಾತ್ರ ಹೆವನಿಗೆ ಹೋಗ್ತಾರೆ ಹಾಗಾಗಿ ಶ್ರೀಲಂಕಾ ಒಂದು ಐಲ್ಯಾಂಡ್ ನೇಷನ್ ನಮ್ಮಕ್ಕಿಂತ ಸಣ್ಣ ಕಂಟ್ರಿ ಶ್ರೀಲಂಕಾ ಈಸ್ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಕಾರ್ನಿಯಾ ಇನ್ ದ ವರ್ಲ್ಡ್ ಇನ್ ಫ್ಯಾಕ್ಟ್ ನಮ್ಮ ಐ ಬ್ಯಾಂಕ್ ಸ್ಟಾರ್ಟ್ ಆಗಿದೆ ನೈನ್ಟೀನ್ ಫಿಫ್ಟೀಸಲ್ಲಿ ಬಟ್ ನೈನ್ಟೀನ್ ಫಾರ್ಟೀಸಲ್ಲಿ ನೈನ್ಟೀನ್ ತರ್ಟೀಸ್ ನೈನ್ಟೀನ್ ಅರ್ಲಿ ನೈನ್ಟೀನ್ ಫಿಫ್ಟೀಸ್ ಸಿಕ್ಸ್ಟೀಸ್ ಅಲ್ಲಿ ಕೂಡ ಆ್ಯಕ್ಚುಲಿ ಐ ಬ್ಯಾಂಕಿಂಗ್ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆದದು ಜಸ್ಟ್ ಸಿಕ್ಸ್ಟೀಸಲ್ಲಿ ಸೆವೆಂಟೀಸಲ್ಲಿ ಸ್ಟಾರ್ಟ್ ಆದದು ಅದರ ಮುಂಚೆ ಟೈಮಲ್ಲಿ ಶ್ರೀಲಂಕಾದಿಂದ ಎಕ್ಸ್ಪೋರ್ಟ್ ಆಗಿ ಕರಿಗುಡ್ಡೆ ನಮ್ಮ ಭಾರತ ದೇಶಕ್ಕೆ ಬರ್ತಾ ಇತ್ತು ಈಗ ಕೂಡ ಶ್ರೀಲಂಕಾ ನಂಬರ್ ಒನ್ ಎಕ್ಸ್ಪೋರ್ಟ್ ಅಲ್ಲಿ ಇಡೀ ವರ್ಲ್ಡ್ ಗೆ ಕಾರ್ನಿಯಾ ಹೋಗ್ತಾ ಉಂಟು ಶ್ರೀಲಂಕಾದಿಂದ ಏಕೆಂದ್ರೆ ಅವರ ಬುದ್ಧಿಸ್ಟ್ ರಿಲಿಜನ್ ಪ್ರಕಾರ ಅದು ಒಂದು ತುಂಬಾ ಒಳ್ಳೆ ಅದು ಒಂದು ಅಂತ ಹೇಳೋದು ಇಟ್ ಇಸ್ ಲೈಕ್ ಎ ವೆರಿ ಆಸ್ಪಿಷಿಯಸ್ ಥಿಂಗ್ ಅವರ ರಿಲಿಜನ್ ಪ್ರಕಾರ ಕಣ್ಣು ದಾನ ಮಾಡಿದ್ರೆ ಹೆವನಿಗೆ ಹೋಗ್ತಾರಂತ ಅಂತ ಅದು ಒಂದು ನಂಬಿಕೆ ಈಗ ನಮ್ಮ ಕಂಟ್ರಿಯಲ್ಲಿ ಆಪೋಸಿಟ್ ನಂಬಿಕೆ ಅಂದ್ರೆ ತುಂಬಾ ಮೂಢ ನಂಬಿಕೆ ಇದೆ ಅಂಡ್ ನಿಜವಾಗಿ ಹೇಳ್ಬೇಕಂದ್ರೆ ಯಾವ ರಿಲಿಜನ್ ಕೂಡ ಡೊನೇಟ್ ಮಾಡ್ಬೋದು ಅದು ರಿಲಿಜನ್ ಬಗ್ಗೆ ಏನಿಲ್ಲ ಬ್ಲಡ್ ಗ್ರೂಪ್ ಬಗ್ಗೆ ಏನಿಲ್ಲ ನೋಡಿ ಕೆಲವರು ಎ ಪಾಸಿಟಿವ್ ಇರ್ತಾರೆ ಪೇಷಂಟ್ ಬಿ ಪಾಸಿಟಿವ್ ಇರ್ತಾರೆ ಸೊ ಮಾಡಬಹುದು ದಾನ ಮಾಡಬಹುದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ದ ರಿಜೆಕ್ಷನ್ ರೇಟ್ ಫಾರ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಸ್ ವೆರಿ ಲೋ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ನೋಡ್ಬೇಕಂದ್ರೆ ಅವರು ಬ್ಲಡ್ ಗ್ರೂಪ್ ಚೆಕ್ ಮಾಡ್ತಾರೆ ತುಂಬ ಇದೆಲ್ಲ ಉಂಟು ಅವರದ್ದು ಸ್ಪೆಸಿಫಿಕೇಷನ್ ಇದೆ ನಮ್ಮ ಅಂಡರ್ ಅದೆಲ್ಲ ಇಲ್ಲ ಒಂದು ಅಡ್ವಾಂಟೇಜ್ ಅಂದರೆ ಕಾರ್ನಿಯಾ ಇಸ್ ಹ್ಯಾವಿಂಗ್ ನೋ ಬ್ಲಡ್ ಸಪ್ಲೈ ಕಾರ್ನಿಯಾಗೆ ಬ್ಲಡ್ ಸಪ್ಲೈಯೇ ಇಲ್ಲ ಹಾಗಾಗಿ ಬ್ಲಡ್ ಗ್ರೂಪ್ ಏನೂ ಇರಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅದಕ್ಕೆ ಟ್ರಾನ್ಸ್ಪ್ಲಾಂಟಿಗೆ ಸಕ್ಸಸ್ಸಿಗೆ ಸಂಬಂಧ ಇಲ್ಲ ಸೊ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ರೇಟ್ ಇಸ್ ನೈಂಟಿ ಪರ್ಸೆಂಟ್ ಸೊ ನೈಂಟಿ ಪರ್ಸೆಂಟ್ ಜನರಿಗೆ ದೃಷ್ಟಿ ಬರ್ತದೆ ಆದ್ರೆ ಟೆನ್ ಪರ್ಸೆಂಟ್ ಕೆಲವು ಸತಿ ಕೆಲವು ರಿಜೆಕ್ಷನ್ಸ್ ಇರ್ತದೆ ಕೆಲವು ಕಾಂಪ್ಲಿಕೇಶನ್ಸ್ ಇರ್ತದೆ ಆದ್ರೆ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಇದೆ ರೀಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಪುನಃ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಇದು ಒಂದು ಟಿಶ್ಯೂ ಸೂಟ್ ಆಗೋದಿಲ್ಲ ಅಂದ್ರೆ ಇನ್ನೊಂದು ಟಿಶ್ಯೂ ಹಾಕ್ಬೋದು ಏಕೆಂದ್ರೆ ಹೌದು ಕಾರ್ನಿಯಾ ನಿಮ್ಮ ದೇಹಕ್ಕೆ ಇನ್ನೊಬ್ರದ್ದು ದೇಹದ ಅಂಗ ಬರ್ತಾ ಇದೆ ಖಂಡಿತ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಆಗುವ ಸಾಧ್ಯತೆ ಇರ್ತದೆ ಸೊ ಅದು ಇಲ್ಲ ಅಂತ ಹೇಳುದಿಲ್ಲ ಬಟ್ ಕಡಿಮೆ ಚಾನ್ಸ್ ಇಸ್ ವೆರಿ ಲೋ ಒಂದು ಹಂಡ್ರೆಡ್ ನೂರು ಜನರಿಗೆ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಜನರು ಸಕ್ಸಸ್ ಆಗಿರ್ತಾರೆ ಕೆಲವು ಜನರಿಗೆ ರಿಯಾಕ್ಷನ್ ಆಗಿ ಬಿಡ್ತದೆ ಆಗ ಅದನ್ನು ತೆಗೆದು ಇನ್ನೊಂದು ಹಾಕಿದ್ರೆ ಆಯ್ತು ಸೊ ಇಟ್ ಇಸ್ ನಾಟ್ ಸೋ ಮಚ್ ಡಿಫಿಕಲ್ಟ್ ಪ್ರೊಸೀಜರ್ ಓನ್ಲಿ ಹಾರ್ಡ್ಲಿ ಟೂ ಅವರ್ಸ್ ಇದು ಆಪರೇಷನ್ ಟೈಮ್ ಆಲ್ಸೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ನೋಡ್ಬೇಕಂದ್ರೆ ಅದು ಆಲ್ಮೋಸ್ಟ್ ತುಂಬಾ ಕಾಂಪ್ಲಿಕೇಟ್ ಆಗಿರ್ತದೆ ತುಂಬಾ ಲಾಂಗ್ ಪ್ರೊಸೀಜರ್ ಆಮೇಲೆ ಲೈಫ್ ಲಾಂಗ್ ಅವರಿಗೆ ಮಾತ್ರೆಗಳೆಲ್ಲ ನುಂಗಬೇಕು ಕಾರ್ನಿಯಾ ಈಸ್ ವೆರಿ ಸಿಂಪಲ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಅಂಥದ್ದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಏನು ನಡೆಯೋದಿಲ್ಲ ವೆರಿ ಫ್ಯೂ ಐ ಡ್ರಾಪ್ಸ್ ಇರುತ್ತೆ ಕೆಲವು ಕಣ್ಣಿಗೆ ಮದ್ದು ಕಣ್ಣಿಗೆ ಡ್ರಾಪ್ಸ್ ಇರುತ್ತೆ ಅದೆಲ್ಲ ಕೆಲವು ಕಂಟಿನ್ಯೂ ಮಾಡಬೇಕು ಅದು ಕೂಡ ಆಫ್ಟರ್ ಫ್ಯೂ ಇಯರ್ಸ್ ಅದು ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂದರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಅದು ಕೂಡ ಸ್ಟಾಪ್ ಮಾಡಬಹುದು ತಂದೆ ಡೆತ್ ಆದಾಗ ಅವರ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಮಕ್ಕಳಿಗೆ ಅವರ ಕಣ್ಣನ್ನ ದಾನ ಮಾಡ್ಬೇಕು ಅಂತ ಅನಿಸಿದ್ರೆ ಅವ್ರು ಮಾಡ್ಬೋದ ಮಕ್ಕಳು ಮುಂದಾಳ ತುಂಬ ವಹಿಸ್ಕೊಂಡು ಹೌದು ಇದು ಆಕ್ಚುಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಕೇಳಿದಿರಿ ಏಕೆಂದ್ರೆ ಆ ಕೆಲವ್ರು ಏನ್ ಎನಿಸ್ತಾರೆ ನಾನು ಕಣ್ಣು ಪ್ಲೆಜ್ ಮಾಡಿದ್ರೆ ಮಾತ್ರ ನಾವು ಕಣ್ಣು ದಾನ ಮಾಡ್ಬೋದು ಮುಂದೆ ಹೋಗಿ ಹಾಗೇನಿಲ್ಲ ನೀವು ಮಾತು ಕೊಡ್ಬೇಕಂತ ಇಲ್ಲ ಪ್ಲೆಜ್ ಅಂದ್ರೆ ಮಾತು ಕೊಡೋದು ಒಂದು ವೇಳೆ ನೀವು ಪ್ಲೆಜ್ ಮಾಡಲಿಲ್ಲ ಬಟ್ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ಮ ತಂದೆ ಪ್ಲೆಜ್ ಮಾಡಲಿಲ್ಲ ನೀವು ಕೂಡ ದಾನ ಮಾಡಬಹುದು ನಿಮ್ಮ ತಂದೆ ಹಾಗೆ ವೀಕ್ಷಕರೇ ಕಸ್ತೂರ್ಬಾ ಹಾಸ್ಪಿಟ್ಲ್ ಬ್ಯಾಂಕ್ ಐ ಬ್ಯಾಂಕ್ ನಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಹಲೋ ಫ್ರೆಂಡ್ಸ್ I am Dr. Manali Hazarika, assistant professor, cornea consultant, and executive medical director of the Kasturba Hospital Eye Bank here at Kasturba Medical College, Manipal. Kasturba Hospital Eye Bank has been uh, performing corneal transplant surgeries for the past four decades. It started with uh, uh, under the leadership of Dr. P. N. Srinivas Rao, who is a renowned ophthalmologist in the coastal Karnataka and southern India. After him, Dr. K. R. Satish continued the legacy and we were performing corneal transplant in Tulgu. Then Dr. Uh, Vijayapai was the head of the department and during that her tenure, our eye bank uh, got the membership under the I bank association of India. Then, under the able leadership of Dr. Lavanya Ji Rao and Dr. Krishna Rao A, in 2016, our eye bank was certified under HOTA. The Kasturba Hospital Eye Bank is a site life accredited eye bank, and we also have the HOTA certificate to perform corneal transplantations. We have the latest state-of-the-art technology in equipments in our eye bank, such as the Conan specular microscope, the laminar hood flow, the corneal view for tissue evaluation and the corneosol media for tissue storage. The Kasturba hospital live bank performs the following functions. We do tissue harvesting, we evaluate the tissue, we preserve the tissue, we distribute the tissue and create public awareness and in addition we utilize tissues for research and training purposes. We procure, process, and distribute corneal tissues of the highest quality for transplantation. We perform the aseptic measures and take care in making sure that we provide the best tissues for the best vision for our patients. We also provide and process eye tissues for glaucoma procedures. For research purposes and training of students, the Kasturba Hospital Eye Bank is one of the two site life accredited eye banks in Karnataka. We serve the whole of coastal Karnataka. We have a 24/7 hotline number, which is 9686692584, which on which you can call to pledge and to donate your eyes we conduct several public awareness activities one of which is the manipal marathon which was themed around organ donation the general functioning guidelines is now changed because of the covid situation we are receiving unfortunately lesser number of donor cases we collect the nasal swab from the deceased donor for rt pcr covid testing so that our recipients are safe from any kind of transmission of covid-19 there are many contraindications for eye donation but please remember anyone can donate but we in order to make sure that the tissue is of the highest grade and our recipients benefit and get good vision we tend to exclude a few infections malignancies and intrinsic eye diseases the eye banking activities are not restricted only to corneal tissues. We also have our research collaborations with the University of New South Wales and University of Melbourne, and we are performing uh, certain uh, studies which help in the uh, prevention of corneal blindness. On the occasion of National Eye Donation Fortnight, I'd like to leave you with one statement: Don't just leave a will. Leave a vision. Even after you are gone, your eyes can keep seeing. Please donate your eyes. Please pledge your eyes because your vision can give some other blind person their vision even after you are gone, and your eyes will live forever in this way. Thank you. ಎಸ್ ವೀಕ್ಷಕರೇ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಅನ್ನೋದನ್ನು ನಾವು ವಿಡಿಯೋ ಮೂಲಕ ನೋಡ್ಕೊಂಡು ಬಂದ್ವಿ ಹಾಗೆ ಡಾಕ್ಟರ್ ನಮ್ಮ ಕೊನೆಯದಾಗಿ ನೀವು ಏನು ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತೀರ ವೀಕ್ಷಕರೇ ಈ ಕರಿಗುಡ್ಡೆಯ ಅಂಧತ್ವದಿಂದ ಸಫರ್ ಆಗುವಂಥ ಪೇಷಂಟ್ಸಿಗೆ ಒಂದು ಈ ಸುಂದರವಾದ ಜಗತ್ತನ್ನು ನೋಡಲಿಕ್ಕೆ ನಿಮ್ಮಿಂದವೇ ಸಾಧ್ಯತೆ ಇದೆ ಪ್ಲೀಸ್ ಡೊನೇಟ್ ಯುವರ್ ಐಸ್ ಕಣ್ಣನ್ನು ದಾನ ಮಾಡಿ ಥ್ಯಾಂಕ್ ಯು ತುಂಬ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಾ ಅವರೆಲ್ಲರೂ ಸುಂದರ ಜಗತ್ತನ್ನು ನೋಡಲಿಕ್ಕೆ ಅದಕ್ಕೆ ನಾವೇ ಕಾರಣರಾಗಬೇಕು ಯಾರೆಲ್ಲ ಇಂತಹ ಒಂದು ಅಂಧತ್ವದಿಂದಳ ಇದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಕೈಯಲ್ಲಿ ಆಗ್ತದೆ ನಾವು ಕೂಡ ಒಂದು ಕಣ್ಣನ್ನು ದಾನ ಮಾಡಿ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗುವಂತೆ ಮಾಡಬೇಕು ಎಸ್ ಇದೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಕೂಡ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವಾಟ್ ವೇಟ್ ಸೆವೆನ್